ਤੁਰਵਦਨੋ ਬ੍ਰਹਮਾ ਦ੍ਵਿਬਾਹੁਰ ਪਰੋ ਹਰਿ ਅਪਾਰ ਲੋਚਨ ਸ਼ੰਭੋ ਭਗਵਾਨ ਬਾਦਰਾਯਣਃ भाष्य प्रणेतारौ वेदांतज प्रभाकरौ वंदे परस्परात्मानौ पादरायण शंकरौ पादरायण शंकरौ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ
ಸಮನ್ವಯ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ಪಾದದಲ್ಲಿ ಬರುವಂತ ಆರನೇ ಅಧಿಕರಣ. ಬ್ರಹ್ಮಸೂತ್ರ ಶಾಸ್ತ್ರಕ್ಕೆ ಮೂರು ನಾಲ್ಕು ಹೆಸರುಗಳಿವೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಈ ಹೆಸರುಗಳನ್ನ ಸೂಚನೆ ಮಾಡಿದ್ದಾರೆ. ಒಂದು ವೇದಾಂತ ಮೀಮಾಂಸಾ ದರ್ಶನ, ಎರಡು ಶಾರೀರಿಕ ಮೀಮಾಂಸಾ ದರ್ಶನ, ಮೂರು ಉತ್ತರ ಮೀಮಾಂಸಾ ದರ್ಶನ, ನಾಲ್ಕು ಬ್ರಹ್ಮ ಮೀಮಾಂಸಾ ದರ್ಶನ. ಇದು ಶತರು ಬ್ರಹ್ಮಸೂತ್ರ ದರ್ಶನ. ಅತ್ಯಂತ ಸುಂದರವಾಗಿದೆ ಗ್ರಂಥ, ವಿದ್ವತ್ ಪರಿಪೂರ್ಣವಾಗಿರುವ ಗ್ರಂಥ. ಸನ್ಯಾಸಿಗಳಿಗೆ ನಿವೃತ್ತಿ ಧರ್ಮ ಪರಾಯಣರಾಗಿ ತತ್ವ ಜಿಜ್ಞಾಸೆಗಳಾಗಿರುವಂತಹ ಮುಮುಕ್ಷು ಜನಗಳಿಗೆ ಭಗವತ್ಪಾದ ಶಂಕರಾಚಾರ್ಯರು ಅನುಗ್ರಹ ಮಾಡಿರುವ ಅತ್ಯಂತ ಶ್ರೇಷ್ಠವಾದ ಪ್ರಾಸಾದಿಕ ಗ್ರಂಥ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಗ್ರಂಥ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳವರಿಗೆ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯಗಳು ಅವರ ನರನಾರಿಗಳಲ್ಲಿ ರಕ್ತದ ಧಮನಿಗಳಲ್ಲಿ ಸಂಚಾರ ಮಾಡ್ತಾ ಇದ್ವು. ಯಾವಾಗಲೂ ಬ್ರಹ್ಮಸೂತ್ರ ಭಾಷ್ಯ ಮಯನಾಗಿದ್ದರು ಗುರುಗಳು. ಆದ್ದರಿಂದಲೇ ಅವರು ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು, ಬ್ರಹ್ಮನಿಷ್ಠರಾಗಿದ್ದಂತಹ ಮಹಾತ್ಮರು. ಅವನೇ ಸಾಕ್ಷಾತ್ತಾಗಿ ಖುದ್ದಾಗಿ ನನಗೆ ಆರೇಳು ವರ್ಷಗಳ ಕಾಲ ಈ ಬ್ರಹ್ಮಸೂತ್ರ ಭಾಷೆ ಗ್ರಂಥವನ್ನ ಉಪದೇಶ ಮಾಡಿದ್ದಾರೆ, ಪಾಠ ಮಾಡಿದ್ದಾರೆ. ಕೇಳಿ ಉಪದೇಶ ಅದು ಒಂದೊಂದು ಅಕ್ಷರವೂ ಉಪದೇಶದಂತೆ ಅನುಗ್ರಹ ಮಾಡಿದ್ದಾರೆ ಅಂತ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪರಮ ಪವಿತ್ರ ಪಾದಾರ ಬಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ವಾಕ್ಯಾನ್ವಯಾಧಿಕರಣಂ, ಈ ಅಧಿಕರಣದಲ್ಲಿ ನಾಲ್ಕು ಸೂತ್ರಗಳಿವೆ. ಓಂ ವಾಕ್ಯಾನ್ವಯಾತಿ, ಓಂ ಪ್ರತಿಜ್ಞಾ ಸಿದ್ಧೇ ಲಿಂಗಮಾಸ್ಪರಕ್ಷ್ಯ, ಓಂ ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯೌಡುಲೋಮಿ, ಓಂ ಅವಸ್ಥಿತೇ ರಿಚಿಕಾಶ ಕೃಷ್ಣ. ನಾಲ್ಕು ಸೂತ್ರಗಳಿಂದ ರಚಿತವಾಗಿರುವ ಒಂದು ಅಧಿಕರಣ ವಾಕ್ಯಾನ್ವಯಾಧಿಕರಣ. ಸ್ವಾಮಿಗಳವರು ಈ ಅಧಿಕರಣ ಪಾಠ ಮಾಡುವಾಗ ಒಂದು ಮುಖ್ಯವಾದ ವಿಷಯ ಹೇಳಿದ್ರು, ನೋಡಪ್ಪ ಮಗು, ಇದು ಸಮನ್ವಯಾಧ್ಯಾಯದಲ್ಲಿ ಬರುವಂತಹ ಒಂದು ಅಧಿಕರಣ. ಸಮನ್ವಯ ಅಂತಂದ್ರೇನು? ಸಂ ಅನು ಅಯ ಸರ್ವೇಶು ಈ ವೇದಾಂತೇಶು ವಾಕ್ಯೇಶು ಪರಂ ಬ್ರಹ್ಮ ಪ್ರತಿಪಾದ್ಯತೆ ಪರಸ್ಮಿನ್ನೇವ ಬ್ರಹ್ಮನಿ ಸರ್ವೇಶಾಂ ವೇದಾಂತ ವಾಕ್ಯಾನ ಸಮನ್ವಯ ಶಂಕರ ಭಾಷ್ಯ. ಎಲ್ಲಾ ವೇದಾಂತ ವಾಕ್ಯಗಳಿಗೂ ಸರ್ವಜ್ಞವು, ಸರ್ವಶಕ್ತವು, ಸಚ್ಚಿದಾನಂದ ಸ್ವರೂಪವು, ಜಗತ್ತಿನ ಜನ್ಮ ಸ್ಥಿತಿ ನೈಗಳಿಗೆ ಕಾರಣವಾಗಿರುವಂತ ಪರಬ್ರಹ್ಮದಲ್ಲಿಯೇ ಸಮನ್ವಯ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಈ ಅಧ್ಯಾಯದಲ್ಲಿ ಸಮನ್ವಯಾಧ್ಯಾಯದಲ್ಲಿ ಬಂದಿರುವಂತ ಎಲ್ಲ ಅಧಿಕರಣಗಳು ಸಮನ್ವಯವನ್ನು ಹೇಳ್ತಾ ಇವೆ. ಈ ವಿಶೇಷವಾಗಿ ವಾಕ್ಯಾನ್ವಯಾಧಿಕರಣಕ್ಕೆ ಹೆಸರೇ ವಾಕ್ಯಾನ್ವಯಾಧಿಕರಣ ಅಂತ ಈಗ ಅರ್ಥ ಶುರು ಮಾಡ್ತಾ ಇದ್ದೇನೆ. ವಾಕ್ಯಾನ್ವಯಾತೆ ಮೊಟ್ಟ ಮೊದಲನೇ ಸೂತ್ರ, ವಾಕ್ಯಾನ್ವಯಾದೆನ್ನುವಂತಹದ್ದು ಸಮಸ್ತಂ ಪದಂ, ಒಂದೇ ಒಂದು ಪದದಿಂದ ರಚಿತವಾಗಿರುವ ಸೂತ್ರವಿದು. ಇದರಲ್ಲಿ ವಾಕ್ಯ ಅನ್ವಯಾತೆ, ವಾಕ್ಯಗಳ ಹೊಂದಾಣಿಕೆಯನ್ನು ನೋಡಿದಾಗ ಹಿಂದಿನ ವಾಕ್ಯ, ಪ್ರಕೃತ ವಾಕ್ಯ, ಮುಂದಿನ ವಾಕ್ಯ ಇವುಗಳನ್ನ ವಿಚಾರ ಮಾಡಿ ನೋಡಿದಾಗ ಯಾತರಿಂದ, ಯುಕ್ತಿಯಿಂದ, ಅನುಭವದಿಂದ, ಶೌತ ಪ್ರಾಮಾಣ್ಯದಿಂದ ವಿಚಾರ ಮಾಡಿ ನೋಡಿದರೆ ಈ ವಾಕ್ಯವು ಪರಬ್ರಹ್ಮದಲ್ಲಿಯೇ ಅನ್ವಿತವಾಗಿದೆ. ಪರಬ್ರಹ್ಮವನ್ನೇ ಹೇಳುತ್ತಿದೆ ಹೊರತು ಜೀವಾತ್ಮನನ್ನು ಅಲ್ಲ ಅನ್ನುವ ವಿಷಯವನ್ನು ನಿರ್ಣಯ ಮಾಡಿದ್ದಾರೆ. ಈ ವಾಕ್ಯಾನ್ವಯಾಧಿಕರಣಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಆರಿಸಿಕೊಂಡಿರುವಂತಹ ಮಂತ್ರ ಬೃಹದಾರಣ್ಯಕೋಪನಿಷತ್ತಿನ ಮಂತ್ರ. ಎಷ್ಟು ಚೆನ್ನಾಗಿದೆ ಭಾಗ! ಇದನ್ನ 10 ದಿವಸ
ದಿನಕ್ಕೆ ಒಂದು ಗಂಟೆ ಎಂತೇನೆ 10 ಗಂಟೆ ಪಾಠ ಮಾಡಬೇಕಷ್ಟು ಸುಂದರವಾದ ಸಂಕಲನ. ಈ ವಾಕ್ಯಾನುಯಾಸಿಗಳಿಗೆ ವಿಜಯ ವಾಕ್ಯ ಯಾವುದು ಎನ್ನುವುದನ್ನ ಭಗವತ್ಪಾದ ಶಂಕರಾಚಾರ್ಯರು ತೋರಿಸಿದ್ದಾರೆ. ಬೃಹದಾರಣ್ಯಕ್ಕೆ ಮೈತ್ರಿ ಬ್ರಾಹ್ಮಣೇ ಅಧೀಯತೆ ಅಧೀನೆ ಅಧೀಯತೆ ಅಧೀಯತೆ ಕೇ ಅಧೀಯತೆ ವೈದಿಕ ಬ್ರಾಹ್ಮಣ ವಿದ್ವಾಂಸ ಅಧೀಯತೆ ನವಾರೇ ಪತ್ಯಕಾಮಾಯ ಪತಿಪ್ರಿಯೋ ಭವತಿ ಇತ್ಯುಪಕ್ರಮ್ಯ ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ವಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮವಾರೇ ದಕ್ತವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಮೈತ್ರೇಯಿ ಆತ್ಮನೋ ವಾರೇ ದರ್ಶನೇನ ಶ್ರವಣೇನ ಮತ್ಯಾನ್ ವಿಜ್ಞಾನೇನ ಇದಂ ಸರ್ವಂ ವಿಧಿತಂ ಇತಿ ವಿಜಯ ವಾಕ್ಯಂ. ಎಷ್ಟು ಸುಂದರವಾಗಿ ಭಗವತ್ಪಾದ ಶಂಕರಾಚಾರ್ಯರವರು ಆಯಾ ಅಧಿಕರಣಕ್ಕೆ ತಕ್ಕಂತಹ ವಿಜಯ ವಾಕ್ಯಗಳನ್ನ ಉಪನಿಷತ್ ಗ್ರಂಥಗಳಿಂದ ಆರಿಸಿಕೊಂಡಿದ್ದಾರೆ ಎನ್ನುವುದೇ ಆಶ್ಚರ್ಯ. ಸೂತ್ರದಲ್ಲಿ ವಾಕ್ಯಾನ್ವಯಾದಿಷ್ಟೇ ತಿಳಿದಿದೆ. ಈ ಅಧಿಕರಣಕ್ಕೆ ವಿಷಯ ವಾಕ್ಯವನ್ನು ಶಂಕರಾಚಾರ್ಯರವರು ಎಷ್ಟು ಚೆನ್ನಾಗಿ ಅರ್ಕೊಂಡಿದ್ದಾರೆ. ಭಾಗರಾಯಣಾಚಾರ್ಯರ ಮನಸ್ಸಿನಲ್ಲಿ ಈ ಸೂತ್ರವನ್ನ ಬರೆಯುವಾಗ ಇದ್ದಂತಹ ವಾಕ್ಯ ಯಾವುದಪ್ಪ ಅಂತಂದ್ರೆ ಮೈತ್ರೇಯಿ ಬ್ರಾಹ್ಮಣದ ವಾಕ್ಯ. ಇದನ್ನೆಲ್ಲ ಪಾಠ ಮಾಡುವಾಗ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಶಂಕರರ ಹೃದಯ ಬಾದರಾಯಣಾಚಾರ್ಯರಾದರೆ ಭಗವಾನ್ ಬಾದರಾಯಣಾಚಾರ್ಯರ ಹೃದಯ ಶಂಕರಾಚಾರ್ಯ. ಸೂತ್ರ ಭಾಷ್ಯ ಪ್ರಣೀತಾರು ವೇದಾಂತಾಬ್ಜ ಪ್ರಭಾಕರು ಒಂದೇ ಪರಸ್ಪರ ಆತ್ಮಾನವು ಬಾದರಾಯಣ ಶಂಕರರು ಕೇಳ್ತಾ ಇದ್ದ ಮಾತು ಸತ್ಯ. ಈ ಅಧಿಕರಣಕ್ಕೆ ಏನ್ ವಿಷಯ ವಾಕ್ಯ? ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಧರ್ಮ ಪ್ರತ್ಯೆಯಾದಂತಹ ಮೈತ್ರಿಯೇ ಒಂದು ವಾಕ್ಯವನ್ನು ಉಪದೇಶ ಮಾಡಿದ್ದಾರೆ. ಆ ವಾಕ್ಯವೇ ಈ ಅಧಿಕರಣಕ್ಕೆ ವಿಷಯ. ಏನು ವಾಕ್ಯವದು? ನವಾರೆ ಪ್ರತ್ಯಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ನವಾರೆ ಜಾಯಾಯ ಕಾಮಾಯ ಜಾಯಾ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ ಅಂತ ಹೇಳ್ತಾ ಬಂದು ಕೊನೆಗೆ ನವಾರೆ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾಜ್ಞವಲ್ಕ್ಯ ಮಹರ್ಷಿಗಳ ಉಪದೇಶ ಎಲ್ಲಿ? ಮೈತ್ರೇಯಿ ಬ್ರಾಹ್ಮಣದಲ್ಲಿ. ಯಾವ ಉಪನಿಷತ್ತು? ಬೃಹದಾರಣ್ಯಕ ಉಪನಿಷತ್ತು. ಆ ವಾಕ್ಯ ಗರ್ಚಿಯನಾಗುತ್ತೆ. ಎಲೇ ಮೈತ್ರೇಯಿಯೇ, ಗಂಡನು ಹೆಂಡತಿಗೆ ಪ್ರಿಯನಾಗಿರುತ್ತಾನೆ, ಹೆಂಡತಿಗೋಸ್ಕರವಾಗಿ ಅಲ್ಲ ತನಗಾಗಿ. ಪತ್ನಿ ಗಂಡನಿಗೆ ಪ್ರಿಯನಾಗಿರುತ್ತಾಳೆ ತನಗೋಸ್ಕರವಾಗಿ. ನಾನು ನನ್ನ ಮಗನನ್ನು ತುಂಬಾ ಪ್ರೀತಿ ಮಾಡ್ತೇನೆ, ಮಗನಿಗೋಸ್ಕರ ಅಲ್ಲ ನನಗೋಸ್ಕರ. ಈ ಶಾಲನ್ನ ತುಂಬಾ ಪ್ರೀತಿ ಮಾಡ್ತೇನೆ, ಶಾಲೆಗೋಸ್ಕರ ಅಲ್ಲ ನನಗೋಸ್ಕರ. ಹಣವನ್ನು ಪ್ರೀತಿ ಮಾಡ್ತೇನೆ, ಬಂಗಾರವನ್ನು ಪ್ರೀತಿ ಮಾಡ್ತೇನೆ, ರಾಜ್ಯವನ್ನು ತುಂಬಾ ಇಷ್ಟಪಡ್ತೇನೆ ನಾನು. ಯಾರಿಗೋಸ್ಕರ? ಆತ್ಮನಸ್ತು ರಾಮಾಯ, ತನ್ನ ಪ್ರಿಯಗಾಗಿ, ತನ್ನ ಪ್ರೀತಿಗಾಗಿ, ತನ್ನ ಸಂತೋಷಕ್ಕಾಗಿ ಮನುಷ್ಯನು ಎಲ್ಲವನ್ನೂ ಪ್ರೀತಿ ಮಾಡ್ತಾ ಇದ್ದ. ಕೊನೆಗೆ ಹೇಳ್ಬಿಟ್ಟು ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಯಾಕಪ್ಪ ನಾ ಪ್ರೀತಿ ಮಾಡ್ತಾ ಇದ್ದೇನೆ ಅಂದ್ರೆ ಆ ವಸ್ತುವಿಗೋಸ್ಕರವಾಗಿ ಅಲ್ಲ ಆತ್ಮನಿಗೋಸ್ಕರವಾಗಿ ಅಂತ ಹೇಳಿಬಿಟ್ಟು ಮುಂದಿನ ವಾಕ್ಯವೇ ಮುಖ್ಯ. ಆತ್ಮಾರೇ ದಕ್ತವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಎರಡು ಮೈತ್ರೇಯಿ. ಈ ಇರೋಣದರಿಂದ ಆತ್ಮನೇ ತಿಳಿಯಲ್ಪಡಬೇಕು, ಆತ್ಮನನ್ನೇ ತಿಳಿದುಕೋ, ಆತ್ಮನನ್ನೇ ಶ್ರವಣ ಮಾಡು, ಆತ್ಮನನ್ನೇ ಮನನ ಮಾಡು, ಆತ್ಮನನ್ನೇ ನಿಧಿಧ್ಯಾಸನ ಮಾಡು ಅಂತ ಹೇಳ್ಬಿಟ್ಟು ಈ ಒಂದು ವಾಕ್ಯ ಇಡೀ ವೇದಾಂತ ದರ್ಶನದಲ್ಲಿ ವಿದ್ಯುತ್ ಸಂಚಾರವನ್ನು ಮಾಡಿದೆ. ವಿದ್ಯುತ್ತಿನಂತೆ ಅತ್ಯಂತ ಪ್ರಶಸ್ತವಾಗಿ ಶ್ರೇಷ್ಠವಾಗಿರುವ ವಾಕ್ಯ ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರವಾಗಿ ಆತ್ಮನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಇದರಲ್ಲೇ ಚರ್ಚೆ ಮಾಡ್ತಾ ಇದ್ದ ಶಂಕರಾಚಾರ್ಯರು ಏನಂತ
ಬೈತದ್ದು ವಿದ್ಯಕಿಚ್ಛ್ಯತೆ. ನೋಡಿ ಹ್ಯಾಂಗ್ ಬೈತಾರೆ, ವಿಷಯ ವಾಕ್ಯವನ್ನು ತೋರಿಸಲು ಇದರ ಮೇಲೆ ಸಂಶಯ. ಏನು ಸಂಶಯ ಬರುತ್ತೆ ಇಲ್ಲಿ ಅಂತ ಕೇಳಿದ್ರೆ, ಕಿಂ ವಿಜ್ಞಾನಾತ್ಮ ಏವ ಅಯಂ ದರ್ತವ್ಯ ಶ್ರೋತವ್ಯತ್ವಾದಿ ರೂಪೇಣ ಉಪದಿಶ್ಯತೆ ಅಹೋಸ್ಥಿತಿ ಪರಮಾತ್ಮ ಇತಿ ಲಕ್ಷ್ಯವಿದ್ದೇನೆ. ಈ ವಾಕ್ಯವನ್ನು ಓದಿಬಿಟ್ಟರೆ ಹೋ ಅರ್ಥ ಆಯ್ತು ಅಂದ್ಬಿಡ್ತೇವೆ. ಅದು ಕುಡುಬವಲ್ಲ, ಆತ್ಮಾವೈ ಅದೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾತಿತವ್ಯ. ನಾಲ್ಕು ಸಾಧನ ಹೇಳಿದ್ದಾರೆ ನಮ್ ಗುರು ಹೇಳ್ತಾ ಇದ್ರು, ಇದರಲ್ಲಿ ಮೂರು ಸಾಧನ ಒಂದು ಫಲ. ಆತ್ಮಾವಾರೇ ದ್ರಷ್ಟವ್ಯ, ಆತ್ಮನನ್ನೇ ಅರ್ಥ ಮಾಡಿಕೊಳ್ಳಬೇಕು, ಆತ್ಮನನ್ನೇ ಕಾಣಬೇಕು, ಆತ್ಮನನ್ನೇ ತಿಳಿಯಬೇಕು, ಅದು ಫಲ. ಯಾವುದರಿಂದ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಆತ್ಮನನ್ನ ಶ್ರವಣ ಮಾಡಬೇಕು, ಆತ್ಮನನ್ ಮನನ ಮಾಡಬೇಕು, ಆತ್ಮನನ್ನ ನಿಧಿಧ್ಯಾಸನ ಮಾಡಬೇಕು. ಆತ್ಮನ ಸ್ವರೂಪದ ಶ್ರವಣ, ಆತ್ಮ ಸ್ವರೂಪದ ಮನನ, ಆತ್ಮ ಸ್ವರೂಪದ ನಿಧಿಧ್ಯಾಸನದಿಂದ ಆತ್ಮನ ಜ್ಞಾನವನ್ನ ಮಾಡಿಕೊಂಡು ಅಮೃತತ್ವ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಅಂದ್ರೆ ಯಾರು? ದೊಡ್ಡ ಪ್ರಶ್ನೆ. ಇಲ್ಲಿ ಆತ್ಮ ಎನ್ನುವ ಶಬ್ದದಿಂದ ವಿಜ್ಞಾನಾತ್ಮನನ್ನು ಹೇಳಿದ್ದಾರ ಅಥವಾ ಪರಮಾತ್ಮನನ್ನು ಹೇಳಿದ್ದಾರ ಅಂತ ಸಂಶಯ. ವಿಜ್ಞಾನಾತ್ಮ ಅಂತಂದ್ರೆ ಒಂದೇ, ಜೀವಾತ್ಮ ಅಂದ್ರೆ ಒಂದೇ. ಜೀವಾತ್ಮನನ್ನು ವಿಚಾರ ಮಾಡಬೇಕು, ಜೀವಾತ್ಮನನ್ನ ಶ್ರವಣ ಮನನ್ನ ನಿಧಿಧ್ಯಾಸನ ಮಾಡಬೇಕು ಅಂತ ಹೇಳಿದ್ದಾರ ಅಥವಾ ಪರಮಾತ್ಮನನ್ನ ತಿಳ್ಕೊಳ್ಬೇಕು, ಪರಮಾತ್ಮನ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಬೇಕು ಅಂತ ಹೇಳಿದ್ದಾರ ಎಂದು ವಿಚಿಕಿತ್ಸೆ ಸಂಶಯ ಉಂಟಾಗುತ್ತಿದೆ. ನಮ್ ಸಾಗು ಭಾವ ಹೇಳ್ತಾ ಇದ್ರು. ನೋಡಿ, ಎರಡೂ ಕಡೆ ಶಂಕರಾಚಾರ್ಯರವರು ಕಿಂ ವಿಜ್ಞಾನಾತ್ಮ ಆಹೋಸಿ ಪರಮಾತ್ಮ ಅನ್ಬಿಟ್ರು. ಎರಡೂ ಕಡೆ ಆತ್ಮ ಶಬ್ದವಿದೆ, ವಿಜ್ಞಾನ ಆತ್ಮ ಪರಮ ಆತ್ಮ. ಯಾಜ್ಞವಲ್ಕ್ಯ ಮಹರ್ಷಿಗಳು ವಿಜ್ಞಾನ ಶಬ್ದವನ್ನು ಬಳಸದೆ ಪರಮಾತ್ಮ ಶಬ್ದವನ್ನು ಬಳಸದೆ ಆತ್ಮಾವಾರೇ ದ್ರಷ್ಟವ್ಯ ಅನ್ಬಿಟ್ರು. ಆತ್ಮನು ತಿಳಿಯಲ್ಪಡಬೇಕು, ಆತ್ಮನ ಅರ್ಥ ಮಾಡ್ಕೋಬೇಕು ಅನ್ಬಿಟ್ರು. ಆತ್ಮ ಅಂದ್ರೆ ಯಾರು? ವಿಜ್ಞಾನಾತ್ಮ ಅಥವಾ ಪರಮಾತ್ಮ ಎಂದು ಜಿಜ್ಞಾಸು ಜನಗಳ ಮನಸ್ಸಿನಲ್ಲಿ ಸಂಶಯ ಉಂಟಾಗುತ್ತದೆ. ಎರಡಾಯ್ತು, ವಿಜಯವಾಗ್ಯವಾಯ್ತು, ಸಂಶಯವಾಯ್ತು. ಈಗ ಪೂರ್ವಪಕ್ಷ ಚಿಂತಾವತ್ ಪ್ರಾಪ್ತಂ, ನಮ್ಮ ಮಧ್ಯೆ ಬಿಟ್ಟುಬಿಡ್ತೇನೆ, ತುಂಬಾ ವಿಷಯ ಇದೆ ಇದರಲ್ಲಿ. ಡೌಟ್ ಬರೀ ಏನ್ ಕಾರಣ ಇಲ್ಲಿ ಅಂತ ಕೇಳ್ತೇನೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂದ್ಬಿಟ್ರು. ಆತ್ಮನ ಪ್ರಿಯಕ್ಕಾಗಿ, ಆತ್ಮನ ಸಂತೋಷಕ್ಕಾಗಿ, ಆತ್ಮನ ಕಾಮಕ್ಕಾಗಿ ಎಲ್ಲವೂ ತನಗಾಗಿ ಸುಖ ಉಂಟು ಮಾಡ್ತಾ ಇದೆ, ಬೇಕಾಗಿವೆ ಎಂದು. ಈ ಆತ್ಮ ಯಾರು? ನನಗಾಗಿ ಗಂಡ, ನನಗಾಗಿ ಹೆಂಡತಿ, ನನಗಾಗಿ ಮನೆ, ನನಗಾಗಿ ಮಗ, ನನಗಾಗಿ ಪೆಣ್ಣು, ನನಗಾಗಿ ಆಸ್ತಿ ಪಾತ್ರ. ನಾನು ಯಾರು? ಪರಮಾತ್ಮನ ಪ್ರಿಯದಿಂದ ಸಂಸೂಚಿತನಾಗಿರುವ ಆತ್ಮ ಜೀವಾತ್ಮ ಅಂತ ಅರ್ಥವಾಗ್ತಾ ಇದೆ. ಜೀವಾತ್ಮನ ತಿರುಗುವ ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳಬೇಕಾ ಹೇಳ್ತಾ ಇದ್ದಾನೆ. ತತ ಆತ್ಮವಿಜ್ಞಾನೇನ ಸರ್ವವಿಜ್ಞಾನೋಪದೇಶಾದಿ ಪರಮಾತ್ಮೋಪದೇಶ ಹೇಳ್ತಾರೆ. ಆತ್ಮನೋ ಮಾರೆ ದರ್ಶನೇನ ಶ್ರವಣೇನ ಮಚ್ಚ ವಿಜ್ಞಾನೇನ ಇದ್ದಂ ಸರ್ವಂ ವಿದಿತಂ. ಆತ್ಮನೊಬ್ಬನನ್ನ ತಿಳ್ಕೊಂಡ್ ಬಿಟ್ಟೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎಂದು. ಈ ವಾಕ್ಯವನ್ನ ನೋಡಿದಾಗ ಪರಮಾತ್ಮನ ಹೇಳ್ತಾ ಇದ್ದಾರೇನು ಅನ್ಸುತ್ತೆ. ಇನ್ನು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂದು ಪ್ರಿಯದಿಂದ ಸೂಚಿತನಾಗಿರುವಂತ ಆತ್ಮ ಹೇಳ್ತಾ ಇರುವುದರಿಂದ ಜೀವಾತ್ಮನನ್ನು ಹೇಳ್ತಾ ಇದ್ದಾರೇನು ಅನ್ಸುತ್ತೆ. ಆದ್ದರಿಂದ ಸಂಶಯ ಬರ್ತಾ ಇದೆ. ಒಟ್ಟಿನಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೈತ್ರಿಯನ್ನು ಕುರಿತು ಆತ್ಮಾವಾರೆ ದ್ರಷ್ಟವ್ಯ ಶೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳಿರುವಂತಹದ್ದು ಜೀವಾತ್ಮನನ್ನ ಅಥವಾ ಪರಮಾತ್ಮನನ್ನ ಅಂತ ವಿಷಯ. ಪೂರ್ವ ಪಕ್ಷ ಏನು ಸಾಮಾನ್ಯ ನಮಗೆ ಚಿಂತಾವತ್ ಪ್ರಾಪ್ತಂ ವಿಜ್ಞಾನಾತ್ಮೋಪದೇಶ ಇದೆ ಸ್ವಾಮಿ, ಸಂಶಯಕ್ಕೆ ಅವಕಾಶವೇ ಇಲ್ಲ.
ಜೀವಾತ್ಮನಲ್ಲಿ ವಿಚಾರ ಮಾಡಿದಕ್ಕೆ ಸೇರಿದ್ದಾನೆ. ಯಾವ ಜನ ಮನಸ್ಸಿನಲ್ಲಿ ಆತ್ಮ ಎನ್ನುವ ಶಬ್ದಕ್ಕೆ ವಿಜ್ಞಾನಾತ್ಮ ಜೀವಾತ್ಮ ಅರ್ಥವನ್ನು ಮಾಡಬೇಕು. ಯಾಕಪ್ಪ ಅಂತ ಕೇಳಿದ್ರೆ ಉಪಕ್ರಮ ಸಾಮರ್ಥ್ಯ ಪತಿ ಜಾಯ ಪುತ್ರ ವಿತ್ತ ಆದಿಗಮ್ಯ ಭೋಗ್ಯ ಜಾತಂ ಸರ್ವಂ ಜಗತಿ ಆತ್ಮಾಕ್ಷತೆಯ ಪ್ರಿಯಂ ಭವತಿ ಇತಿ ಪ್ರಿಯ ಸಂಸೂಚಿತಂ ಮೋಕ್ತಾರಂ ಆತ್ಮಾನಂ ಉಪಕ್ರಮ್ಯ ಅನಂತರಂ ಇದಂ ಆತ್ಮನಃ ದರ್ಶನಾದಿ ಉಪದಿಶ್ಯಮಾನಂ ಕಸ್ಯ ಅನ್ಯಸ್ಯ ಆತ್ಮನ ಸ್ಯಾತೆ. ಪೂರ್ವ ಕಷೇತ ಇದ್ದಾನೆ ಸ್ವಾಮಿ, ವೆರಿ ಕ್ಲಿಯರ್. ಆತ್ಮನಸ್ತ ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತ ಕಾಮಾಯ ಜಾಯಾ ಪ್ರಿಯ ಭವತಿ, ಆತ್ಮನಸ್ತ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ಆತ್ಮನಸ್ತ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇಲ್ಲಿ ಸೂಚಿತನಾಗಿರುವ ಆತ್ಮನು ಪ್ರಿಯ ಸಂಸೂಚಿತ, ಪ್ರಿಯ ಉಂಟು ಸಂತೋಷವಾಗುತ್ತೆ ತನಗೋಸ್ಕರವಾಗಿ ಅಂತಲೇ ಹೇಳ್ತಾ ಇದ್ದಾರೆ. ಈ ಪ್ರಿಯಾದಿಗಳಿಂದ ಸಂಸೂಚಿತನಾಗಿರುವ ಆತ್ಮನು ಜೀವಾತ್ಮನೇ ಹೊರತು ಪರಮಾತ್ಮನಲ್ಲ, ಮತ್ತು ನನಗೋಸ್ಕರವಾಗಿ ಪ್ರಪಂಚವಿದೆ. ಈ ಪ್ರಪಂಚದಲ್ಲಿರುವ ಯಾವುದೇ ಪದಾರ್ಥವಾಗಲಿ, ಅದು ಸಣ್ಣ ಹುಲ್ಕಂಡಿ ಇರಬಹುದು, ರಾಜ್ಯ ಇರಬಹುದು, ಕೋಟಿ ಗಟ್ಟಲೆ ದುಡ್ಡು ಇರಬಹುದು, ಯಾವುದು ಯಾರಿಗೋಸ್ಕರ? ಆತ್ಮನಿಗೋಸ್ಕರ. ಆತ್ಮ ಅಂದ್ಯಾರು? ನಾನು. ನಾನು ಅಂದ್ಯಾರು? ವಿಜ್ಞಾನಾತ್ಮ ಜೀವ. ಆದ್ದರಿಂದ ಜೀವಾತ್ಮನನ್ನೇ ವಿಚಾರ ಮಾಡಬೇಕು ಎಂದು ಯಾಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಿಯಿಗೆ ಉಪದೇಶ ಮಾಡಿದ್ದಾರೆ. ಏನಂತ? ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಪಿತವ್ಯ ಎಂದು. ಇದೇ ರೀತಿಯಲ್ಲಿ ಮಧ್ಯದಲ್ಲಿಯೂ ಕೊನೆಯಲ್ಲಿಯೂ ಕೂಡ ಹೇಳುತ್ತಿರೋಣವೇ ತಥ ವಿದ್ಯಾಸಾರ ಮರೇ ಕೇನವಿ ಜಾನಿಯಾತೆ ಇತಿ ಕರ್ತೃವಚನೇನ ಶಬ್ದೇನ ಉಪಸಂಹರಂ ವಿಜ್ಞಾನಾತ್ಮಾನಮೇವ ಇಹ ಉಪದಿಷ್ಟಂ ದರ್ಶಯತಿ. ಮುಂದೆ ಯಾಜ್ಞವಲ್ಕ್ಯ ಮಹರ್ಷಿಗಳು ವಿಜ್ಞಾತಾರ ಮರೇ ಕೇನವಿ ಜಾನಿಯಾತ್, ಈ ವಿಜ್ಞಾತವಾಗಿರುವ ಆತ್ಮನನ್ನು ಪ್ರತ್ಯಯ ವಿದ್ಯಾಸ ಚೆನ್ನಾಗಿ ತಿಳಿಯುವಂತ ಆತ್ಮ ಯಾರಿವನು? ಜೀವಾತ್ಮ. ಈ ಜೀವಾತ್ಮನನ್ನ ಆತ್ಮರಿಂದ ಯಾರು ತಾನೇ ತಿಳಿದಾನೋ ಅಂತ ಹೇಳುತ್ತಿರುವುದರಿಂದಲೂ ಇಲ್ಲಿ ವಿಜ್ಞಾನಾತ್ಮನನ್ನೇ ವಿಚಾರ ಮಾಡಬೇಕೆಂದು ಹೇಳಿದ್ದಾರೆ. ತತ್ಪಾದೇ ಆತ್ಮವಿಜ್ಞಾನೇನ ಸರ್ವ ವಿಜ್ಞಾನ ವಚನ ಭೋಗ್ಯತ್ವಾದಿ ಭೋಗ್ಯ ಜಾತಸ್ಯ ಔಪಚಾರಿಕಂ ದ್ರಷ್ಟವ್ಯ. ಸರಿ, ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಭವತಿ ಅಂತ ಮಾತು ಹೇಳಿದ್ದಾರೆ. ಆತ್ಮನೊಬ್ಬನನ್ನ ತಿಳಿದುಕೊಂಡು ಬಿಟ್ಟರೆ ಉಳಿದ ಎಲ್ಲವನ್ನೂ ತಿಳಿದಂತೆ ಆಗುತ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅದನ್ನು ಜೀವಾತ್ಮನ ಫಲವಾಗಿ ವಿನಿಯೋಗ ಮಾಡುವ. ಜೀವಾತ್ಮನು ಭೋಕ್ತೃ, ಉಳಿದದ್ದೆಲ್ಲ ಭೋಗ್ಯ. ಭೋಗ್ಯವಾದ ಜೀವಾತ್ಮನನ್ನ ತಿಳಿದರೆ ಭೋಗ್ಯವಾದ ಪ್ರಪಂಚವೆಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಅರ್ಥ. ಆದ್ದರಿಂದ ಪೂರ್ವ ಪಕ್ಷಿಯ ಪ್ರಕಾರ ಆತ್ಮಾವ ಅದೇ ದ್ರಷ್ಟವ್ಯ ಅಂತಂದ್ರೆ ಜೀವಾತ್ಮ ಏವ ದ್ರಷ್ಟವ್ಯ, ವಿಜ್ಞಾನಾತ್ಮ ಏವ ದ್ರಷ್ಟವ್ಯ, ವಿಜ್ಞಾನಾತ್ಮ ಏವ ಶ್ರೋತವ್ಯ ಮಂತವ್ಯ ನಿರೀಕ್ಷಾಸಿತವ್ಯ ಎನ್ನುವುದು ಸರಿಯಾದ ಅರ್ಥ ಎಂದು ಪೂರ್ವ ಪಕ್ಷ ವಾಕ್ಯ. ಇದರಿಗೆ ಉತ್ತರ ಪಕ್ಷ ಹೇಳ್ತಾ ಇದ್ದಾನೆ, ನ ಪರಮಾತ್ಮೋಪದೇಶ ಏವಾಯಂ. ಈ ಪೂರ್ವ ಪಕ್ಷ ಸರಿಯಲ್ಲ. ಅಯಂ ಉಪದೇಶ ಪರಮಾತ್ಮೋಪದೇಶ ಏವ. ಆತ್ಮ ಶಬ್ದದಿಂದ ಯಾಜ್ಞವಲ್ಕ್ಯ ಮಹರ್ಷಿಗಳು ಪರಮಾತ್ಮನನ್ನೇ ಹೇಳುತ್ತಿದ್ದಾರೆಯೇ ಹೊರತು ಜೀವಾತ್ಮನನ್ನು ಅಲ್ಲ. ಈ ಶಂಕರಾಚಾರ್ಯರು ಉತ್ತರ ಪಕ್ಷ ಹೇಳ್ತಾ ಇದ್ದಾರೆ. ಕಸ್ಮ್ಯಾಗೆ ಸೂತ್ರ ವಾಕ್ಯಾನ್ವಯ ತುಂಬಾ ಚೆನ್ನಾಗಿಗಳನ್ನ ಸೊಗದಾಗಿ ವಾಕ್ಯಾನ್ವಯಾಧಿಕರಣ ಸಪ್ತಾಹ ಮಹೋತ್ಸವ ಅಂತ ಇಟ್ಕೊಳ್ಬೇಕು. ವಾಕ್ಯಾನ್ವಯ ಇದೆ, ವಾಕ್ಯಾನ್ವಯ ನಾಲ್ಕೂವರೆ ಅಕ್ಷರ, ನಾಲ್ಕೂವರೆ ಅಕ್ಷರದ ಒಂದು ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಎರಡು ಪುಟ ಭಾಷ್ಯ ಬರೆದಿದ್ದಾರೆ.
ವಾಕ್ಯಂ ಹಿ ಇದಂ ಪೌರ್ವಾಪರ್ಯೇಣ ಅವೇಕ್ಷ್ಯಮಾನಂ ಪರಮಾತ್ಮಾನಂ ಪ್ರತ್ಯನ್ವಿತಾನ್ವಯಂ ಲಕ್ಷ್ಯತೆ ಕಥಮಿತಿ ತದುಪಪದ್ಯತೆ. ವಾಕ್ಯಾನ್ವಯ, ಈ ವಾಕ್ಯದ ಅಂದ್ರೆ ವಾಕ್ಯ ಬರೀ ಒಂದು ವಾಕ್ಯವಲ್ಲ, ಇಡೀ ಸಂದರ್ಭ ಸಂದರ್ಭದಲ್ಲಿ ಬಂದಿರುವಂತಹ ವಾಕ್ಯಗಳನ್ನ ಹಿಂದೆ ಮುಂದೆ ಆಲೋಚನೆ ಮಾಡಿ ನೋಡುವುದರಿಂದ ಇಲ್ಲಿ ಪರಮಾತ್ಮನನ್ನೇ ಹೇಳಿದ್ದಾರೆಯೇ ಹೊರತು ಜೀವಾತ್ಮನನ್ನು ಅಲ್ಲ ಎನ್ನುವಂತಹದ್ದು ನಮಗೆ ತಿಳಿಯುತ್ತದೆ. ಆತ್ಮಾವಾರೇ ದ್ರಷ್ಟವ್ಯ ಎನ್ನುವ ಮಾತಿಗೆ ಪರಮಾತ್ಮನ ವಿಚಾರ ಮಾಡಬೇಕು ಅಂತ ಅರ್ಥ, ಜೀವಾತ್ಮನ ತಿಳ್ಕೊಳ್ಬೇಕು ಅಂತ ಅರ್ಥವಲ್ಲ. ಹ್ಯಾಕ್ ತಿಳ್ಕೊಂಡ್ರೆ ಪರಮಾತ್ಮನನ್ನ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ದೊಡ್ಡ ವಾಕ್ಯ. ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಬೇಕು. ತತ್ವ ಜಿಜ್ಞಾಸುಗಳು ವಿರಕ್ತರಾಗಿ ವ್ಯವಹಾರದಿಂದ ದೂರರಾಗಿ ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಯಾವಾಗಲೂ ಕೂಡ ಶ್ರವಣ ಮನನ ನಿಧಿಧ್ಯಾಸ ಮಾಡಬೇಕು. ಯಾರನ್ನ? ಆತ್ಮನನ್ನ. ಆತ್ಮ ಅಂದ್ರೆ ಯಾರು? ಪರಮಾತ್ಮ, ಪರಂ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮವನ್ನೇ ವಿಚಾರ ಮಾಡಬೇಕು ಅಂತ ಅರ್ಥ. ಕಥಂ ಹೇಳ್ತಾ ಇದ್ದೀರಾ ಅಂತಂದ್ರೆ ಪೌರ್ವಾಪರಿಯೇಣ ಅಲೇಕ್ಷ್ಯಮಾನಂ, ಹಿಂದೆ ಮುಂದೆ ವಾಕ್ಯ ಸಂದರ್ಭವನ್ನ ನೋಡಿದಾಗ ಸುಪ್ರಕ್ತವಾಗಿ ತಿಳಿಯುತ್ತದೆ. ಇದು ವಾಕ್ಯಾನ್ವಯ ಎನ್ನುವಂತಹ ಸೂತ್ರಕ್ಕೆ ಶಂಕರಾಚಾರ್ಯರ ಭಾಷ್ಯ ಶುರು ಮಾಡ್ತಾ ಇದ್ದಾರೆ. ಅಮೃತತ್ವಶಾಸ್ತ್ರಿ ವಿದ್ಯೇನ ಇತಿ ಯಾಜ್ಞವಲ್ಕ್ಯಾಸೆ ಉಪಶ್ರುತ್ಯ ಏನಾಹಂ ನಾಮೃತಾಖ್ಯಾನ್ ಕಿಮಹಂ ತೇನ ಕುರ್ಯಾನ್ ಯದೇವ ಭಗವಾನ್ ವೇದ ತದೇವ ಮೇ ಬ್ರೂಹಿ ಇತಿ ಅಮೃತತ್ವ ಆಶಾಸಾನಾಯೈ ಮೈತ್ರೇಯಿ ಯಾಜ್ಞವಲ್ಕ್ಯ ಆತ್ಮವಿಜ್ಞಾನವೇ ಉಪದಿಶತಿ. ಬಹಳ ಚೆನ್ನಾಗಿ, ಬಹಳ ಚೆನ್ನಾಗಿ. ಹಿಂದಿನ ಭಾಗವನ್ನು ನೋಡಿ ಎಂದು ಶಂಕರಾಚಾರ್ಯರು, ಯಾಜ್ಞವಲ್ಕ್ಯ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಇಬ್ಬರು ಪತ್ನಿಯರಿಗೂ ಹಂಚಿಬಿಟ್ಟು ಹೇಳ್ತಾ ಇದ್ದಾರೆ, ನಾನೀಗ ಸನ್ಯಾಸ ಸ್ವೀಕಾರ ಮಾಡುವುದನ್ನು ಕೊಟ್ಟಿದ್ದೇನೆ ಅಂತ. ಆಗ ಕಾತ್ಯಾಯಿ ಭಾಗ ತಗೊಂಡ್ಬಿಟ್ಟು ಮೈತ್ರಿ ಹೇಳ್ತಾ ಇದ್ದಾರೆ, ಕುಜರೆ ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಯಾಕೆ? ಅಮೃತತ್ವ ಪ್ರಾಪ್ತಿಯಾಗಿ ಈ ಸಂಪತ್ತಿನಿಂದಲೇ ಅಮೃತತ್ವ ಸಿಕ್ಕಬಹುದಲ್ಲ. ಈ ಹಣ, ಅಧಿಕಾರ, ಮನೆ, ಮಠ, ಆಸ್ತಿ ಪಾಸ್ತಿ ಅಂತ ಏನಿದೆಯೋ ಇದನ್ನ ಇಟ್ಕೊಂಡು ಇದರಿಂದಲೇ ಅಮೃತತ್ವ ಹೊಂದಬಹುದಲ್ಲ ಅಂತಂದ್ರೆ ಅಮೃತತ್ವಸ್ಯದು ನ ಆಶಾಸ್ತಿ ವಿತ್ತೇನ, ಈ ವಿತ್ತದಿಂದ, ಈ ಹಣದಿಂದ, ಐಶ್ವರ್ಯದಿಂದ, ಗಂಡ, ಹೆಂಡತಿ, ಮಕ್ಕಳು, ಮನೆ, ಮಠ, ಈ ಸಂಪತ್ತಿನಿಂದ ಅಮೃತತ್ವದ ಆಶೆ ಇಲ್ಲ, ಅಮೃತತ್ವ ಎನ್ನುವಂತ ಖಂಡಿತ ಸಿಕ್ಕುವುದಿಲ್ಲ ಅಂತಾರೆ. ಆ ಹೇಳ್ತಾರೆ ಅವರು, ಹಾಗಾದ್ರೆ ನೀವು ಯಾವುದನ್ನ ಅಮೃತತ್ವಕ್ಕೆ ಸಾಧನ ಅಂತ ತಿಳ್ಕೊಂಡಿದ್ದೀರೋ ಅದನ್ನೇ ನನಗೂ ಹೇಳಿ ಅಂತ. ಆಗ ಅವ್ರು ಹೇಳ್ತಾರೆ ಆತ್ಮಜ್ಞಾನವನ್ನು ಮಾಡ್ಕೋಬಹುದು. ಅಮೃತತ್ವಕ್ಕೆ ಸಾಧನವಾದದ್ದು ಆತ್ಮಜ್ಞಾನ. ಈ ಆತ್ಮ ವಿಜ್ಞಾನಾತ್ಮನ ಪರಮಾತ್ಮನ ವಿಚಾರ ಮಾಡಿ ನೋಡಿದರೆ ಪರಮಾತ್ಮನ ಜ್ಞಾನವನ್ನೇ ಯಾಜ್ಞವಲ್ಕ್ಯ ಮಹರ್ಷಿಗಳು ಆತ್ಮಜ್ಞಾನ ಎಂದು ಕರೆಯುತ್ತಾರೆ. ಒಂದು ಪಾಯಿಂಟ್ ಬಹಳ ಚೆನ್ನಾಗಿ ಅಧಿಕರಣ, ನಚಾನ್ಯತ್ರ ಪರಮಾತ್ಮ ವಿಜ್ಞಾನಾತೆ ಅಮೃತತ್ವಮಸ್ತೀತಿ ಶ್ರುತಿ ಸ್ಮೃತಿವಾದ ಭವಂತಿ. ಇದು ಶಾಂಕರ ಭಾಷ್ಯದ ರುಚಿ. ಪರಮಾತ್ಮ ವಿಜ್ಞಾನದಿಂದ ಹೊರತು ಪರಬ್ರಹ್ಮ ಜ್ಞಾನವನ್ನು ಬಿಟ್ಟು ಮತ್ಯಾದರಿಂದಲೂ ಕೂಡ ಅಮೃತತ್ವ ದೊರಕುವುದಿಲ್ಲ ಎಂದು ಶ್ರುತಿಗಳು ಪುರಾಣ ಇತಿಹಾಸ ಗ್ರಂಥಗಳು ವದಂತಿ ಹೇಳುತ್ತಿವೆ. ತಥಾಚ ಆತ್ಮವಿಜ್ಞಾನೇನ ಸರ್ವ ವಿಜ್ಞಾನ ಮುಖ್ಯಮಾನ ನಾನ್ಯತ್ರ ಪರಮ ಕಾರಣಾದನ್ ವಿಜ್ಞಾನ ಅದು ಮುಖ್ಯಮ. ಮತ್ತು ಆತ್ಮನೊಬ್ಬನನ್ನ ತಿಳಿಯುವುದರಿಂದ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಇದು ಸಾಧ್ಯವಾಗಬೇಕಾದರೆ ಆ ಆತ್ಮನು ಎಲ್ಲಕ್ಕೂ ಕಾರಣವಾಗಿರುವ ಪರಬ್ರಹ್ಮ ಸ್ವರೂಪನಾಗಿರಬೇಕು. ಆದ್ದರಿಂದ ಯಾಜ್ಞವಲ್ಕ್ಯರ ಮನಸ್ಸಿನಲ್ಲಿ ಆತ್ಮಾವಾರೇ
ನೆತ್ತವ್ಯ ಶೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಹೇಳುವಾಗ ಆತ್ಮ ಶಬ್ದಕ್ಕೆ ಪರಮಾತ್ಮ ಪ್ರತ್ಯಗಾತ್ಮ ಪರಂಬ್ರಹ್ಮ ಎನ್ನುವ ಅರ್ಥವನ್ನು ಇಟ್ಕೊಳ್ಬೇಕೆ ಹೊರತು ಜೀವಾತ್ಮ ವಿಜ್ಞಾನಾತ್ಮ ಎನ್ನುವ ಅರ್ಥವನ್ನು ಮಾಡಬಾರದು ಎನ್ನುವಂತಹದ್ದು ಉತ್ತರ ಪಕ್ಷ. ಮುಂದುಕೊಂಡು ಚೆನ್ನಾಗಿದೆ. ಯೋ ಹಿ ಬ್ರಹ್ಮಚತ್ವಾಧಿಕಂ ಜಗತ್ತನ್ ಆತ್ಮನ ಅನ್ಯತ್ರ ಸ್ವಾತಂತ್ರ್ಯನ ಲಬ್ಧ ಸದ್ಭಾವಂ ಪಶ್ಯತಿ ತಮ್ಮ ಮಿಥ್ಯಾ ದರ್ಶನಂ ತದೇವ ಮಿಥ್ಯಾ ದೃಷ್ಟಂ ಬ್ರಹ್ಮಚತ್ವಾಧಿಕಂ ಜಗತ್ ಪರಾಕರೋತಿ ಇತಿ ಭೇದ ದೃಷ್ಟಿಯಂ ಅಪೋಜ್ಯ ಇದಂ ಸರ್ವಂ ಯದಯಂ ಆತ್ಮಾ ಇತಿ ಸರ್ವಸ್ಯ ವಸ್ತು ಜಾತಸ್ಯ ಆತ್ಮಾ ವಿವೇಕಂ ಅವತಾರ ಇತಿ ಹೇಳುತ್ತೆ. ಮುಂದೆ ಯಾರು ಬ್ರಾಹ್ಮಣ್ಯವನ್ನ ಕ್ಷತ್ರಿಯವನ್ನ ವೈಶ್ಯ ಶೂದ್ರ ವರ್ಣಾಶ್ರಮಗಳನ್ನ ಬ್ರಹ್ಮಕ್ಕಿಂತ ಭಿನ್ನವೆಂದು ತಿಳಿಯುತ್ತಾರೆಯೋ ಅಂಥವರನ್ನು ಅವೆಲ್ಲವೂ ತಿರಸ್ಕರಿಸುತ್ತವೆ. ನನ್ನ ಹತ್ರ ದುಡ್ಡಿದೆ, ಆ ದುಡ್ಡು ಬ್ರಹ್ಮನೇ, ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ. ಯಾವುದೇ ಪದಾರ್ಥವನ್ನ ನಾವು ಬ್ರಹ್ಮಕ್ಕಿಂತ ಭಿನ್ನವಾಗಿದೆ ಅಂತ ತಿಳಿದುಕೊಂಡರೆ ಆ ಪದಾರ್ಥಗಳು ಅವನನ್ನ ತಿರಸ್ಕರಿಸುತ್ತವೆ. ಆದ್ದರಿಂದ ಎಲ್ಲವನ್ನು ಬ್ರಹ್ಮವೆಂದು ತಿಳ್ಕೊಳ್ಬೇಕು ಅಂತ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಎಂದ್ಬಿಟ್ಟು ಕೊನೆ ಬಾಗಿ ನೋಡ್ಬಿಟ್ಟೆ ನೋಡಿ. ಶಾಂತ ಸೇಂದ್ರಿಯ ಶಾಂತಃಕರಣಸ್ಯ ಪ್ರಪಂಚಸ್ಯ ಏಕಾಯನಂ ಅನಂತರಂ ಅವಕಾಶ್ಯಂ ಕೃತ್ವಂ ಪ್ರಜ್ಞಾನಕರಂ ವ್ಯಾಜ್ಯಕ್ಷಣ ಪರಮಾತ್ಮನಮೇವ ಏನಂ ಗಮಯತಿ ತಸ್ಮಾತ್ ಪರಮಾತ್ಮನಃ ಏವ ಅಯಂ ದರ್ಶನ ಯುಪದೇಶ ಇತಿ ಗಮ್ಯತೆ. ಇನ್ನೊಂದು ಏನು ಅಂದ್ರೆ ಏಕಾಯನ ಪ್ರಕ್ರಿಯ ಹೇಗೆ ಎಲ್ಲ ನೀರು ಸಮುದ್ರವನ್ನು ಸೇರಿಕೊಂಡು ಒಂದಾಗಿ ಬರುತ್ತವೆಯೋ ಅದೇ ರೀತಿಯಲ್ಲಿ ಎಲ್ಲ ಪ್ರಪಂಚವು ಬ್ರಹ್ಮದಲ್ಲಿ ಒಂದಾಗಿ ಬರುತ್ತೆ ಎಂದು ತೋರಿಸ್ತಾ ಆ ಬ್ರಹ್ಮ ಹೇಗಿದೆ ಅನಂತರಂ ಅವಾಶ್ಯಂ ಪ್ರಜ್ಞಾನಗಣಂ ಕೃತ್ರಂ ಅಂತ ಉಪದೇಶ ಮಾಡ್ತಾ ಪರಬ್ರಹ್ಮವು ಎಲ್ಲವೂ ಆಗಿದೆ. ಅದನ್ನು ತಿಳ್ಕೊಳ್ಬೇಕು. ಪರಮಾತ್ಮನ ವಿಜ್ಞಾನದಿಂದಲೇ ಮೋಕ್ಷವೇ ಹೊರತು ಜೀವಾತ್ಮನ ವಿಜ್ಞಾನದಿಂದ ಅಲ್ಲ ಅಂತ ಹೇಳಿಬಿಟ್ಟು ತಸ್ಮಾತ್ ಪರಮಾತ್ಮನೆಯೇವ ಅಯಂ ದರ್ಶನ ಜುಬದೇಶ ಅಂತ ತೀರ್ಮಾನ ಮಾಡಿದ್ರು. ಈ ದೊಡ್ಡ ಪ್ರಶ್ನೆ ಹಾಗಾದರೆ ಇಲ್ಲಿ ಯಾಕೆ ಆತ್ಮ ಶಬ್ದವನ್ನ ಬಳಸಿ ಪ್ರಿಯ ಸಂಸೂಚಿತನಾಗಿರುವಂತಹ ಆತ್ಮನನ್ನು ಹೇಳಿಬಿಟ್ರು? ಪರಮಾತ್ಮನಲ್ಲಿ ಹೇಳಬೇಕು ಇಷ್ಟ ಇದ್ದಿದ್ರೆ ಆತ್ಮನಸ್ತ ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂದು ಜೀವಾತ್ಮ ಪರಾಮರ್ಶವನ್ನ ಏಕೆ ಮಾಡಬೇಕಾಗಿತ್ತು? ಜೀವಾತ್ಮನ ಪರಾಮರ್ಶವನ್ನ ಮಾಡಿ ಪರಮಾತ್ಮನಿಗೆ ಸಂಬಂಧ ಬೆಳೆಸ್ತಾ ಇದ್ದಾರೆ, ಯಾಕೆ ಹೀಗೆ ಮಾಡಿದ್ರು ಅಂತ ಇಟ್ಕೊಂಡು ಅದರ ಮೇಲೆ ಮೂರು ಜನ ಆಚಾರ್ಯರ ಅಭಿಪ್ರಾಯವನ್ನ ಭಗವಾನ್ ಬಾಲರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. ಯತ್ಪುನರುಕ್ತಂ ಪ್ರಿಯ ಸಂಸೂಚಿತ ಉಪಕ್ರಮಾತ್ ವಿಜ್ಞಾನಾತ್ಮನ ಏವ ಅಯಂ ದರ್ಶನ ಯುಪದೇಶ ಇತಿ ಅತ್ರ ಬ್ರೂಮ. ಎಲ್ಲ ಪಾಠ ಮಾಡುವಾಗ ನೋಡಿ ಅತ್ರ ಬ್ರೂಮ ಅಂತ ಶಂಕರಾಚಾರ್ಯರು. ಇಲ್ಲಿ ನಾವು ಉತ್ತರವನ್ನು ಹೇಳುತ್ತೇವೆ ಏನಂತ ಪ್ರತಿಜ್ಞಾ ಸಿದ್ಧೇ ಲಿಂಗ ಮಾಷ್ಪರತ್ಯ. ಉತ್ತರ ಹೇಳ್ತಾರ ಯಾರು? ವಯಂ ಬ್ರೂಮ ನಾವು ಹೇಳ್ತೇವೆ ಅಂದ್ರು. ಅದು ಹೇಳ್ತಾ ಇರೋರು ಆತ್ಮನಸ್ಯ ಆಚಾರ್ಯರು, ಹಾಗಂತ ಬರೆದಿರುವವರು ಭಗವಾನ್ ಬಾಲರಾಯಣಾಚಾರ್ಯರು. ಆದ್ರೆ ಶಂಕರಾಚಾರ್ಯರು ವಯಂ ಬ್ರೂಮ ನಾವು ಹೇಳ್ತೇವೆ ಇಲ್ಲಿ ಹೇಳ್ತಾ ಇದ್ದ ನಮ್ಮ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸಚ್ಚಿದಾನಂದೇನ ಸರಸ್ವತಿ ಸ್ವಾಮಿಗಳು ನಡಪಮಗು ಬಾಲರಾಯಣಾಚಾರ್ಯರು ಹೇಳುತ್ತಿರುವ ಮಾತನ್ನ ಭಾಷ್ಯಕಾರರಾದ ಶಂಕರಾಚಾರ್ಯರು ನಾವು ಹೇಳ್ತೇವೆ ಅಂತಂದ್ರೆ ಬಾದರಾಯಣರೇ ಶಂಕರಾಚಾರ್ಯರು, ಶಂಕರಾಚಾರ್ಯರೇ ಬಾದರಾಯಣಾಚಾರ್ಯರು, ಸೂತ್ರಕಾರರೇ ಭಾಷ್ಯಕಾರರು, ಭಾಷ್ಯಕಾರರೇ ಸೂತ್ರಕಾರರು ಎನ್ನುವುದನ್ನ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ರು. ಈ ಮುಖ್ಯವಾದ ವಿಷಯ ಅರ್ಥ ಆಯ್ತು ನಮಗೆ. ಇನ್ನೊಂದೇನ್ ಪಾಯಿಂಟ್ ಅಂದ್ರೆ ಪ್ರಿಯ ಸಂಸೂಚಿತರಾಗಿರುವಂತಹ ವಿಜ್ಞಾನಾತ್ಮನನ್ನ ಪ್ರಾರಂಭ ಮಾಡಿಕೊಂಡು ಏಕೆ ಪರಮಾತ್ಮನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ? ತಪ್ಪಾಯ್ತಲ್ವೇ ಅಂದ್ರೆ ಅದು ಹೇಳ್ತಾ ಇದ್ದ ಇವತ್ತಿನ ಸೂತ್ರ. ಓಂ ಪ್ರತಿಜ್ಞಾ ಸಿದ್ಧೇ ಲಿಂಗಮಾತ್ಮರಕ್ಷ ಒಂದು ಸೂತ್ರ.
ಓಂ ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯ ಉಡುನೋಮಿ. ಎರಡನೇ ಸೂತ್ರ ಓಂ ಅವಸ್ಥಿತಿ ನಿತಿಕಾಶ ಕೃಷ್ಣ. ಮೂರು ಸೂತ್ರಗಳಿವೆ, ಒಬ್ಬರು ಆತ್ಮರತ್ಯಾಚಾರ್ಯರು, ಮತ್ತೊಬ್ಬರು ಔಡುರೋಮಿ ಆಚಾರ್ಯರು, ಮತ್ತೊಬ್ಬರು ಕಾಶಕೃಷ್ಣ ಆಚಾರ್ಯರು. ಈ ಮೂವರು ಆಚಾರ್ಯರು ಶುದ್ಧ ವೇದಾಂತಿಗಳು. ಇವರು ಮೀಮಾಂಸೆಗಳಲ್ಲ, ಇವರು ತಾಂತ್ರಿಕರು ಅಲ್ಲ, ಪಕ್ಕಾ ವೇದಾಂತಿಗಳು ಅಲ್ಲ, ಅದ್ವೈತ ವೇದಾಂತಿಗಳು. ಶಂಕರಾಚಾರ್ಯರಿಗಿಂತ ಹಿಂದೆ ಅಲ್ಲ, ಬಾದರಾಯಣಾಚಾರ್ಯರಿಗಿಂತಲೂ ಹಿಂದೆ ಅದ್ವೈತ ವೇದಾಂತಿಗಳು ಇದ್ದರು ಎನ್ನುವುದಕ್ಕೆ ಇದೆಲ್ಲವೂ ಗಮಕವಾಗಿದೆ. ಇದನ್ನು ಭಾಷ್ಯ ಪಾಠ ಮಾಡುವಾಗ ಗುರುಗಳು ತುಂಬಾ ವಿಷಯ ಇದ್ದಾರೆ, ಸಮಯವಿಲ್ಲ, ಅದೆಚ್ಚರ ಹೇಳ್ತಾ ಇಲ್ಲ. ಏನ್ ಗೊತ್ತೆ, ಇವಾಗ ಪ್ರಿಯ ಸಂಸೂಚಿತನಾಗಿರೋ, ಪ್ರಿಯ ಸಂಸೂಚಿತ ಅಂದ್ರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಆತ್ಮನ ಹೆಸರಾಯಿತು ಪ್ರಿಯ ಸಂಸೂಚಿತ ಆತ್ಮ. ಇವನು ಪ್ರಾರಂಭವನ್ನ ಮಾಡಿ ಅನಂತರ ಆತ್ಮನನ್ನ ಪರಮಾತ್ಮನ ವಿಚಾರ ಮಾಡಬೇಕು ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ ಪ್ರತಿಜ್ಞಾ ಸಿದ್ಧೇ ಲಿಂಗಮಾತ್ಮರಚ್ಚ. ಈ ಪ್ರಶ್ನೆಗೆ ಆಚಾರ್ಯ ತ್ರಯರು ಸುಂದರವಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ಶಂಕರಾಚಾರ್ಯರು ಸ್ವಂತ ಸ್ವಗದಾದಂತಹ ಭಾಷ್ಯ ಬರೆದಿದ್ದಾರೆ. ಪ್ರತಿಜ್ಞಾ ಸಿದ್ಧೇ ಲಿಂಗಂ ಇತಿ ಆತ್ಮರಚ್ಚ ಆಚಾರ್ಯ ಮನ್ಯತೆ. ಪದತ್ರಯಾತ್ಮಕ ಸೂತ್ರ ಪ್ರತಿಜ್ಞಾ ಸಿದ್ಧಿಗೆ ಲಿಂಗವಿದು. ಏನ್ ಪ್ರತಿಜ್ಞೆ ಮಾಡಿದ್ದಾರೆ? ಆತ್ಮನೋವಾನೇ ದರ್ಶನೇನ ಶ್ರವಣೇನ ಇದಂ ಸರ್ವಂ ವಿಜ್ಞಾತಂ ಭವತಿ. ಆತ್ಮನಿ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಇದಂ ಸರ್ವಂ ಯದಯಂ ಆತ್ಮ ಇತಿ ಪ್ರತಿಜ್ಞಾ. ತಸ್ಯಾಹ ಪ್ರತಿಜ್ಞಾಯಾಹ ಸಿದ್ಧಿಂ ಸೂಚಯತಿ ಏತಲ್ಲಿಂಗಂ. ಯದು ಪ್ರಿಯ ಸಂಸೂಚಿತಸ್ಯ ಆತ್ಮನ ದಕ್ತವ್ಯತ್ವಾದ ಸಂಕೀರ್ತನಂ ಯನಿಹಿ ವಿಜ್ಞಾನಾತ್ಮ ಪರಮಾತ್ಮನ ಅನ್ಯ ಸ್ಯಾತ್ ತತಃ ಪರಮಾತ್ಮ ವಿಜ್ಞಾನೇಪಿ ವಿಜ್ಞಾನಾತ್ಮ ನ ವಿಜ್ಞಾತ ಇತಿ. ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಯ ಪ್ರತಿಜ್ಞಾತಂ ತತು ಹೀಯೇತ. ತಸ್ಮಾತ್ ಪ್ರತಿಜ್ಞಾ ಸಿದ್ಧ್ಯರ್ಥಂ ವಿಜ್ಞಾನಾತ್ಮ ಪರಮಾತ್ಮನೋ ಅವೇದಾಂಶೇನ ಉಪಕ್ರಮಣಂ ಇತಿ ಆತ್ಮರಕ್ಷ ಆಚಾರ್ಯ ಮನ್ಯತೆ. ಸ್ವಗತಾದ ವಾಕ್ಯಗಳು ಶಾಂಗ ಭಾಷ್ಯ ಓದ್ತಾ ಇದ್ರೆ ಬ್ರಹ್ಮಾನಂದವಾಗುತ್ತೆ. ಇಲ್ಲಿ ಪ್ರಾರಂಭದಲ್ಲಿ ಜೀವಾತ್ಮನನ್ನ ಹೇಳಿ ಆಮೇಲೆ ಯಾಕಪ್ಪ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಂದು ಪ್ರತಿಜ್ಞಾ ವಾಕ್ಯವಿದೆ. ಆತ್ಮನೊಬ್ಬನನ್ನ ತಿಳಿದುಕೊಂಡು ಬಿಟ್ಟರೆ ಪ್ರಪಂಚವೆಲ್ಲವನ್ನೂ ತಿಳಿದಂತೆ ಆಗುತ್ತದೆ. ಆದ್ದರಿಂದ ಆತ್ಮನನ್ನು ತಿಳ್ಕೋ ಅಂತ ಯಾಜ್ಞವಲ್ಕ. ಆ ಆತ್ಮನು ಪರಮಾತ್ಮನಿಗಿಂತ ಭಿನ್ನನಾಗಿರುವಂತಹ ಜೀವಾತ್ಮ ಆಗಿ ಬಿಟ್ಟಿದ್ದರೆ ಆ ಪರಮಾತ್ಮನನ್ನ ತಿಳ್ಕೊಂಡ್ರೆ ಜೀವಾತ್ಮನನ್ನು ತಿಳಿದಂತೆ ಆಗುತ್ತಿರಲಿಲ್ಲ. ಆ ಜೀವಾತ್ಮನೊಬ್ಬನನ್ನ ತಿಳಿದ ಮಾತ್ರದಿಂದ ಪರಮಾತ್ಮನನ್ನು ತಿಳಿದಂತೆ ಆಗುತ್ತಿರಲಿಲ್ಲ. ಆದ್ದರಿಂದ ಆ ಪ್ರತಿಜ್ಞಾ ಸಿದ್ಧಿಗಾಗಿ ಹೀಗಂತ ಹೇಳಿದ್ದಾರೆ ಇದು ಲಿಂಗ ಎಂದು ಆತ್ಮರಕ್ಕೆ ಆಚಾರ್ಯ ಅಭಿಪ್ರಾಯ ಪಡುತ್ತಾರೆ. ಏನೇ ಗುರುಗಳು ಔಡುರೋಮಿಗಳು ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯ ಉಡುರೋಮಿ. ಉತ್ಕ್ರಮಿಷ್ಯತ ಏವಂ ಭಾವಾದ ಇತಿ ಔಡುರೋಮಿ ಚತುಷ್ಪದಾತ್ಮಕಂ ಸೂತ್ರಂ. ಔಡುರೋಮಿ ಆಚಾರ್ಯರ ಅಭಿಪ್ರಾಯದಂತೆ ಈ ಜೀವಾತ್ಮನು ಶಮದಮಾಜ್ಯ ಸಂಪನ್ನನಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡರೆ ಇವನು ಈ ದೇಹಾತ್ಮ ಭಾವದಿಂದ ಉತ್ಕ್ರಮಿಷ್ಯನಾಗುತ್ತಾನೆ. ಅಥವಾ ಆತ್ಮಜ್ಞಾನಿಯಾದ ಮೇಲೆ ಅಧ್ಯಾಸವನ್ನ ಕಳೆದುಕೊಂಡು ದೇಹಾತೀತನಾಗಿ ಮುಕ್ತನಾಗುತ್ತಾನೆ. ಆದ್ದರಿಂದ ಜೀವಾತ್ಮನೇ ಮುಂದೆ ಬ್ರಹ್ಮ ಸ್ವರೂಪನಾಗಿ ಬ್ರಹ್ಮದಲ್ಲಿ ಒಂದಾಗುತ್ತಾನೆ. ಆದ್ದರಿಂದ ಪ್ರಿಯ ಸಂಸೂಚಿತನಾಗಿರುವ ಜೀವಾತ್ಮನನ್ನ ಪ್ರಾರಂಭ ಮಾಡಿಕೊಂಡು ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ವಿಜ್ಞಾನಾತ್ಮನ ಏವ ದೇಹೇಂದ್ರಿಯ ಮನೋಬುದ್ಧಿ ಸಂಘಾತ
ಉಪಾಧಿ ಸಂಪರ್ಕಾತ್ ಕೃಷಿಭೂತಸ್ಯ ಜ್ಞಾನ ಜ್ಞಾನ ಆದಿ ಸಾಧನಾನುಷ್ಠಾನಾತಿ ಸಂಪ್ರಸನ್ನಸ್ಯ ದೇಹಾದಿ ಸಂಗಾತಾತಿ ಉತ್ಕ್ರಮಿಷ್ಯತಃ ಪರಮಾತ್ಮನ ಐಕ್ಯೋಪಪತ್ತೇ ಇದಂ ಅಭೇದೇನ ಉಪಕ್ರಮಣಂ ಇತಿ ಔಡುಲೋಮಿ ಆಚಾರ್ಯ ಮನ್ಯತೆ. ಎಷ್ಟು ಕ್ಲಾರಿಟಿ ಇದೆ. ವಿಜ್ಞಾನಾತ್ಮನು ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಮುಂತಾದ ಉಪಾಧಿಗಳಿಂದ ಕೂಡಿಕೊಂಡು ಪರಮಾತ್ಮನಿಗಿಂತ ಭಿನ್ನನಾಗಿರುವಂತೆ ತೋರ್ತಾ ಇದ್ದಾನೆ. ಇವನು ಜ್ಞಾನ ಧ್ಯಾನ ವಿವೇಕ ಶ್ರವಣಾದಿ ಸಾಧನಗಳನ್ನ ಮಾಡಿ ಸಂಪ್ರಸನ್ನನಾದಾಗ ದೇಹಾದಿ ಸಂಗಾತದಿಂದ ಉತ್ತಮಿಷ್ಯದಾಗಿ ತೋರ್ತಾನೆ, ಪರಮಾತ್ಮನಾಗ್ತಾನೆ. ಆದ್ದರಿಂದ ಜೀವಾತ್ಮನೇ ಪರಮಾತ್ಮನಾಗುವುದರಿಂದ ಈ ಯಾಜ್ಞವಲ್ಕ್ಯ ಮಹರ್ಷಿಗಳು ಆತ್ಮಾವಾರೆ ದ್ರಷ್ಟವ್ಯ ಎಂದು ಜೀವಾತ್ಮನಿಂದ ಪ್ರಾರಂಭ ಮಾಡಿದ್ದಾರೆ ಎಂದು ಔಡುರೋಮಿ ಆಚಾರ್ಯನ ಅಭಿಪ್ರಾಯ ಪಡುತ್ತಾನೆ. ಏಷ ಸಂಪ್ರಸಾದನ ಆತ್ಮಾ ಶರೀರ ಸಮುದಾಯ ಪರಂಜ್ಯೋತಿ ಉಪಸಂಪದ್ಯ ಎಂದು ಉಪನಿಷತ್ತು ಹೇಳ್ತಾ ಇದೆ. ಆದ್ದರಿಂದ ತಾತ್ಪರ್ಯವೇನು ಅಂದ್ರೆ ಜೀವಾತ್ಮನು ಈಗ ತೋರ್ತಾ ಇದ್ದಾನೆ, ಜೀವಾತ್ಮನಾಗಿದ್ದಾನೆ, ವಿವೇಕವನ್ನು ಮಾಡ್ಕೊಂಡಿಲ್ಲ, ಆತ್ಮಜ್ಞಾನ ಮಾಡ್ಕೊಂಡಿಲ್ಲ. ಆತ್ಮಜ್ಞಾನ ಮಾಡ್ಕೊಂಡ್ಮೇಲೆ ದೇಹಾದಿಗಳಿಂದ ತನ್ನನ್ನು ತಪ್ಪಿಸಿಕೊಂಡು ಬ್ರಹ್ಮ ಸ್ವರೂಪನಾಗುತ್ತಾನಲ್ಲ. ಈ ದೃಷ್ಟಿಯಿಂದ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಆತ್ಮಾವಾರೆ ದ್ರಷ್ಟವ್ಯ ಎಂದು ಪ್ರಿಯ ಸಂಸೂಚಿತನಾಗಿರುವ ಆತ್ಮನಿಂದ ಪ್ರಾರಂಭ ಮಾಡಿ ಪ್ರತ್ಯಗಾತ್ಮ ಪರಮಾತ್ಮ ಹೇಳ್ತಾ ಇದ್ದಾರೆ. ಇವರು ಭೇದಾಭೇದವಾದಿಗಳು. ಈಗ ಜೀವನಿಗೆ ಜೀವತ್ವ ಉಂಟು, ಭೇದವಿದೆ. ಮುಂದೆ ಇವನು ಜ್ಞಾನವನ್ನ ಮಾಡಿಕೊಂಡ ಅನಂತರ ಭೇದವನ್ನ ಕಳೆದುಕೊಂಡು ಬ್ರಹ್ಮದಲ್ಲಿ ಸೇರ್ತಾನೆ. ಒಟ್ಟು ಇಬ್ಬರು ಆಚಾರ್ಯರು ಜೀವಾತ್ಮನಿಗೆ ಪರಬ್ರಹ್ಮದಲ್ಲಿ ಐಕ್ಯವನ್ನು ಹೇಳುತ್ತಿರುವಂತಹ ಅದ್ವೈತ ವೇದಾಂತಿಗಳು. ಮುಂದೆ ಹೋಗ್ಬಿಡ್ತೇನೆ. ಇನ್ನೊಂದು ಯಥಾಲೋಕೆ ನದ್ಯ ಸ್ವಾಶ್ರಯಮೇವ ನಾಮರೂಪಂ ವಿಹಾಯ ಸಮುದ್ರ ಉಪಯಂತಿ. ನದಿ ದೃಷ್ಟಾಂತ, ಎಲ್ಲಾ ನದಿಗಳು ಕೂಡ ತಮ್ಮ ತಮ್ಮ ನಾಮರೂಪಗಳನ್ನು ಬಿಟ್ಟು ಸಮುದ್ರದಲ್ಲಿ ಒಂದಾಗಿ ಬಿಡುತ್ತವೆಯೋ ಅದೇ ರೀತಿಯಲ್ಲಿ ಎಲ್ಲ ಜೀವರು ಅವಿದ್ಯಾ ಕಲ್ಪಿತವಾದ ನಾಮರೂಪಗಳನ್ನು ಬಿಟ್ಟು ಬ್ರಹ್ಮಜ್ಞಾನದ ಬಲದಿಂದ ನಾಮರೂಪ ರಹಿತವಾಗಿರುವಂತಹ ಪರಮಾತ್ಮನನ್ನ ಮುಂದೆ ಸೇರಿಕೊಳ್ಳುತ್ತಾರಲ್ವ. ಈ ದೃಷ್ಟಿಯಿಂದ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಪ್ರಿಯ ಸಂಸೂಚಿತನಾಗಿರುವ ವಿಜ್ಞಾನಾತ್ಮನನ್ನ ಪ್ರಾರಂಭ ಮಾಡಿಕೊಂಡು ಪ್ರತ್ಯಗಾತ್ಮನಲ್ಲಿ ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ಆತ್ಮಾವಾರೇ ದ್ರಷ್ಟವ್ಯ ಶೋಧವ್ಯ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಆಚಾರ್ಯರ ಪಕ್ಕ ಅದ್ವೈತಿಗಳು. ಮೂರನೇ ಆಚಾರ್ಯ ಇದೇ ಬಹಳ ಮುಖ್ಯವಾದ ಸೂತ್ರ. ಓಂ ಅವಸ್ಥಿತೇ ರಿಚಿಕಾಶಕೃತ್ನ ಓಂ ಅವಸ್ಥಿತೇ ರಿಚಿಕಾಶಕೃತ್ನ ಅವಸ್ಥಿತೇ ಇತಿ ಕಾಶಕೃತ್ನ ಪದತ್ರಯಾತ್ಮಕ ಸೂತ್ರ. ಈ ಒಂದು ಸೂತ್ರಕ್ಕೆ ಶಂಕರಾಚಾರ್ಯರವರು ಸುಮಾರು ಮೂರರ ಕೂಡ ಭಾಷ್ಯ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಅವಸ್ಥಿತೇ ಜೀವನು ಬ್ರಹ್ಮ ಸ್ವರೂಪದಿಂದಲೇ ಇದ್ದುಕೊಂಡಿರುವುದರಿಂದ ಜೀವ ಬೇರೆ ಬ್ರಹ್ಮ ಬೇರೆ ಇಲ್ಲವೇ ಇಲ್ಲ. ಆತ್ಮ ಎನ್ನುವ ಮಾತಿಗೆ ಪರಮಾತ್ಮ ಅಂತ ಅರ್ಥ. ಜೀವಾತ್ಮ ಇಲ್ಲವೇ ಇಲ್ಲ. ಯಾವಾಗಲೂ ಪರಮಾತ್ಮನ ರೂಪದಿಂದಲೇ ಜೀವಾತ್ಮ ಇರುವುದರಿಂದ ಇಲ್ಲಿ ಆತ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಯಾಜ್ಞವಲ್ಕ್ಯ ಮಹರ್ಷಿಗಳು. ಅಸ್ಯೈವ ಪರಮಾತ್ಮ ಅನೇನಾಪಿ ವಿಜ್ಞಾನಾತ್ಮ ಭಾವೇನ ಅವಸ್ಥಾನಾತಿ ಉಪಪನ್ನಂ ಇದಂ ಅಭೇದೇನ ಉಪಕ್ರಮಣಮಿತಿ ಕಾಶಕೃತ್ನ ಆಚಾರ್ಯ ಮನ್ಯತೆ. ಮೂರು ಆಚಾರ್ಯರು ಅದ್ವೈತ ವೇದಾಂತಿಗಳಾಗಿದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಹೇಳಿದೆ. ಕಾಶಕೃತ್ನ ಆಚಾರ್ಯರ ಅಭಿಪ್ರಾಯದಂತೆ ಪರಮಾತ್ಮನೇ ಜೀವರೂಪದಿಂದಲೂ ತೋರುತ್ತಿರುವುದರಿಂದ ಜೀವಾತ್ಮ ಇಲ್ಲವೇ ಇಲ್ಲ, ಇರೋದೇ ಪರಮಾತ್ಮ. ಇಲ್ಲಿ ಜ್ಞಾನ ಆತ್ಮಭಾವೇನ
ಅವತಾರಾತಿ ಉಪಪನ್ನಮಿ ಅಭೇದೇನ ಉಪಗ್ರಹ. ಪರಮಾತ್ಮನಿಗೂ ಜೀವಾತ್ಮನಿಗೂ ಅಭೇದ. ಹೀಗಿರುವುದರಿಂದ ಆತ್ಮ ಶಬ್ದದಿಂದ ಬರೆದಿದ್ದರೂ ಪರಮಾತ್ಮನನ್ನೇ ಹೇಳ್ತಾ ಇದ್ದಾರೆ. ಯಾಕೆ? ಜೀವಾತ್ಮ ಪರಮಾತ್ಮನಿಗೆ ಭೇದವೇ ಇಲ್ಲ ಆದ್ದರಿಂದ ಎಂದು ಕಾಶಕೃಷ್ಣ ಆಚಾರ್ಯ ಪರಿ ಪಡುತ್ತಾರೆ. ಏನು ಜೀವಾತ್ಮ ಪರಮಾತ್ಮನೇ ಆಗಿದ್ದಾನ? ಹೌದು, ಪರಮಾತ್ಮನು ಜೀವಾತ್ಮನನ್ನ ತನ್ನ ಆತ್ಮ ಎಂದು ಕರೆದಿದ್ದಾನೆ. ಅನೇನ ಜೀವಿನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತ್ಯೇವಂ ಜಾತೀಯಕಂ ಪರಸ್ಯೇವ ಆತ್ಮನ ಜೀವಭಾವೇನ ಆತ್ಮಾನಂ ದರ್ಶಯತಿ. ಚಾಂದೋಜೋಪನಿಷತ್ತಿನಲ್ಲಿ ಪರಮಾತ್ಮನು ಶರೀರವನ್ನು ಸೃಷ್ಟಿ ಮಾಡಿಬಿಟ್ಟು ನಾನು ಈ ಶರೀರವನ್ನ ನನ್ನ ಸ್ವರೂಪನೇ ಆಗಿರುವಂತ ಜೀವರೂಪದಿಂದ ಪ್ರವೇಶ ಮಾಡೋಣ ಅಂತ ಹೇಳ್ತಾ ಇದೆ. ಅನೇಕ ಜೀವೇನ ಆತ್ಮನ ಜೀವಾತ್ಮನನ್ನ ಪರಮಾತ್ಮನ ಆತ್ಮ ಅಂತ ಹೇಳ್ತಾ ಇರೋದ್ರಿಂದ ಜೀವಾತ್ಮ ಅಂದ್ರೆ ಒಂದೇ, ಪರಮಾತ್ಮ ಅಂದ್ರೆ ಒಂದೇಯ. ಉಪಾಧಿ ಭೇದದಿಂದ ಮಾತ್ರ ಎರಡು ಪದಾರ್ಥಗಳೇ ಬರೆದು ನಿಜವಾಗಿ ನೋಡಿದರೆ ಜೀವಾತ್ಮ ಪರಮಾತ್ಮ ಎಂದು ಎರಡು ಪದಾರ್ಥಗಳೇ ಇಲ್ಲ ಎಂದು ಕಾಶಕೃಷ್ಣ ಆಚಾರ್ಯ ಅಭಿಪ್ರಾಯ ಪಡುತ್ತಾರೆ. ಕಾಶಕೃಷ್ಣ ಆಚಾರ್ಯಸ್ಯ ಅವಿಕೃತ ಪರಮೇಶ್ವರೋ ಜೀವ ನಾಣ್ಯ ಇತಿ ಮತಂ. ಇದು ಅಂದರೆ ಮಾಡ್ತಿದ್ದಾರೆ ಗುರು. ನಮಗೆ ಕಾಶಕೃಷ್ಣ ಆಚಾರ್ಯರ ಅಭಿಪ್ರಾಯದಂತೆ ಅಧಿಕೃತನಾಗಿರುವ ಪರಮೇಶ್ವರನೇ ಜೀವ. ಜೀವ ಪರಮೇಶ್ವರನಿಗೆ ನೋ ಡಿಸ್ಟಿಂಕ್ಷನ್, ಹೆಸರು ಮಾತ್ರ. ಯಯೇವ ಜೀವ ಸಯೇವ ಪರಮೇಶ್ವರ, ಯಯೇವ ಪರಮೇಶ್ವರ ಸಯೇವ ಜೀವ. ಆದ್ದರಿಂದ ಪ್ರಾರಂಭದಲ್ಲಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎಂದು ಪ್ರಿಯ ಸಂಸೂಚಿತನಾಗಿರುವಂತ ಆತ್ಮನಿಂದ ಪ್ರಾರಂಭ ಮಾಡಿ ಆತ್ಮವಾರೇ ಕರ್ತವ್ಯ ಶ್ರೋತವ್ಯ ಅಂತ ಹೇಳುವಾಗ ಆತ್ಮನನ್ನ ತಿಳ್ಕೊಳ್ಬೇಕು, ಶ್ರವಣ ಮಾಡಬೇಕು, ಮನನ್ನು ನಿಧಿಧ್ಯಾನ ಮಾಡಬೇಕು ಅಂತ ಹೇಳುವಾಗ ಪರಮಾತ್ಮನ ಹೇಳ್ತಾ ಇದ್ದಾರೆ. ಏನ್ ಸ್ವಾಮೀಜಿ ಅಲ್ಲಿ ಆತ್ಮ ಅಂತಂದ್ರೆ ಇದು ಪರಮಾತ್ಮ ಅಂತ ಅರ್ಥ ಮಾಡ್ತಾ ಇದ್ದೀರಲ್ಲ ಅಂದ್ರೆ ಹೇಳು ಮನೆ ಅಲ್ಲಿಯ ಅಲ್ಲ ಮಗಳೇ ಅಂತ. ನಮ್ಮ ಅಳಿಯಂದ್ರು ಬಂದಿದ್ದಾರೆ ಎಂದ್ರು, ಇವರು ಮಗಳಿಗಂತ ಅಂದ್ರು. ಏನು ನಮ್ಮ ಅಳಿಯ ಅಂದ್ಬಿಟ್ಟು ಮುಂಚೆ ಮಗಳಿಗಂತ ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಇಬ್ಬರು ಬಂದೆ. ಬಹಳ ಚೆನ್ನಾಗಿದೆ ಇದು. ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ಪರಮ ತಾತ್ಪರ್ಯದ ಭಾಗ. ಆಶ್ವರಕ್ಷ್ಯತೋ ಯದ್ಯಪಿ ಜೀವಸ್ಯ ಪರಮಾತ್ಮತ್ವ ಅಭಿಪ್ರೇತಂ ತಥಾಪಿ ಪ್ರತಿಜ್ಞಾ ಸಿದ್ಧೇ ಇತಿ ಸಾಪೇಕ್ಷತ್ವ ವಿಧಾನಾತಿನ್ ಕಾರ್ಯಕಾರಣ ಭಾವ ಕಿಯಾನೇ ಅಭಿಪ್ರೇತ. ಈ ಪ್ರಶ್ನೆ ಕೊಡ್ತಾ ಇದ್ದ ಶಂಕರಾಚಾರ್ಯ, ಒಬ್ಬರು ಆಶ್ವರಕ್ಷ್ಯ, ಒಬ್ಬರು ಔಳು ರೋಮಿ, ಒಬ್ಬ ಕಾಶಕೃಷ್ಣ, ಮೂವರು ಆಚಾರ್ಯರು ಅದ್ವೈತಗಳೇ ಆದರೂ ಸಹಿತ. ಅದ್ವೈತ ಅಂದ್ರೇನು? ಜೀವಾತ್ಮನು ಪರಮಾತ್ಮನಾಗಿದ್ದಾನೆ. ಜೀವಾತ್ಮನು ಎಂದೆಂದಿಗೂ ಪರಬ್ರಹ್ಮ ಸ್ವರೂಪನೇ. ಜೀವಾತ್ಮನಿಗೆ ಸಂಸಾರಿತ್ವವಿಲ್ಲ, ಕರ್ತೃತ್ವ ಹೋಗ್ತತ್ವವಿಲ್ಲ ಅಂತ ಹೇಳುವಂತ ವಾಯುಗಳು. ಆದರೆ ಆಶ್ವರಕ್ಷ ಆಚಾರ್ಯರ ಅಭಿಪ್ರಾಯದಲ್ಲಿ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಅಂತ ಆಗಿದ್ದರು. ಸ್ವಲ್ಪ ಜೀವಾತ್ಮನು ಪರಮಾತ್ಮನೇ ಹೌದು, ಆದ್ರೆ ಪ್ರತಿಜ್ಞಾ ಮಾಡಿದ್ದಾರಲ್ಲ ಅಂತೇಳಿ ಪ್ರತಿಜ್ಞಾ ಸಿದ್ಧಿಗೋಸ್ಕರವಾಗಿ ಜೀವಾತ್ಮ ಪರಮಾತ್ಮನಿಗೆ ಸ್ವಲ್ಪ ಕಾರ್ಯಕಾರಣ ಭಾವ ನೋಡ್ಕೊಂಡಿದ್ದಾರೆ. ಔಡೋಮಿ ಪಕ್ಷಿ ಪುನಃ ಉತ್ಕ್ರಮಿಷ್ಯತಃ ಏವಂ ಭಾವಾದಿತ್ಯ ಉಡಲೋಮಿ ಕೇಳುವ ಪಕ್ಷದಲ್ಲಾದರೂ ಸ್ಪಷ್ಟಮೇವ ಅವಸ್ಥಾಂತರ ಅಪೇಕ್ಷೆ ಭೇದ ಭೇದು. ಇವಾಗ ಜೀವಾತ್ಮನಾಗಿದ್ದಾನೆ ಪರಮಾತ್ಮನಲ್ಲ. ಮುಂದೆ ಧ್ಯಾನಾದಿಗಳನ್ನ ಮಾಡಿಕೊಂಡು ಅವಿದ್ಯೆಯನ್ನ ಕಳೆದುಕೊಂಡ ಮೇಲೆ ಬ್ರಹ್ಮ ವಾಗ್ದಾನ ಅಂತ ಹೇಳ್ತಾ ಇರುವುದರಿಂದ ಇವರು ಅದ್ವೈತಗಳೇ ಭೇದ ಭೇದವನ್ನು ಒಪ್ಪಿಕೊಂಡಿದ್ದಾರೆ ಎಂದು ಗೊತ್ತಾಗುತ್ತೆ. ಆದರೆ ಮುಂದೆ ನೋಡಿ, ತತ್ರ ಕಾಶ ಕೃತ್ನೇಯ ಮತಂ ಕೃತ್ಯನುಸಾರಿ ಇತಿ ಗಮ್ಯತೆ. ಇದನ್ನ ಓದುವಾಗ ಚೆನ್ನಾಗಿ ಜಾಪ ಇದೆ. ಓದು ಅಂತ ಗುರು ನಾನು ಓದಿದ್ದೆ. ತತ್ರ
ಕಾ ಜಗತ್ಸ್ನೇಹಿಯ ಮತಂ ಶುಸ್ತಾರೀತಿ ಗಮ್ಯತೆ ಎಂದು ಅಂದೆ. ಗುರು ನೀನು ಪದಚ್ಛೇದಮಾಡಪ್ಪ ವಾಕ್ಯಕ್ಕೆ ಎಂದು. ನಾನು ಗುರು ಅಂತ ತತ್ರ ಕಾ ಜಗತ್ಸ್ನೇಹಿಯ ಮತಂ ಶುಸ್ತಾರೀತಿ ಗಮ್ಯತೆ ಎಂದು ಹೇಳಿದ್ದೆ. ತಪ್ಪು ಅಂದ್ಬಿಟ್ಟು ಶುಸ್ತಾರಿ ತಪ್ಪು ಯಾಕೆ ವಿಚಾರ ಶುಚ್ಚಲಸಾರಿ ಪ್ರತೀತಿ ಶುಚ್ಚಲಸಾರಿ ಕಲೆಕ್ಟರ್ ವ್ಯಾಕರಣದ ಪ್ರಕಾರ ಅಕಸ್ತವಲ್ನೆ ದೀರ್ಘ ಅಂತ ಹೇಳಿ ತವಳಿಗೆ ಸರಿಯಾಗಿದೆ. ಆದರೆ ಶುಚ್ಚಲಸಾರಿ ಎಂದು ಪದಚ್ಛೇದ ಮಾಡಬಾರದು. ಯಾಕೆ ಅಂದ್ರೆ ಕಾಜಕೃಷ್ಣೇಯಂ ಮತಂ ನಪುಂಸಕಲಿಂಗ. ಆದ್ದರಿಂದ ಕಾಜಕೃಷ್ಣೇಯಂ ಮತಂ ಶುಚ್ಚಲಸಾರಿ ಇದ್ದಿಗಮ್ಯತೆ ಪಣ್ಣ ಮಾಡಿದ್ರು. ಎಷ್ಟು ಚುರುಕು ನೋಡಿ, ಅನುಸಾರಿ ನಪುಂಸಕಲಿಂಗ, ಅನುಸಾರಿ ಪುಲ್ಲಿಂಗ, ಅನುಸಾರಿಣಿ ಸ್ತ್ರೀಲಿಂಗ. ಸಚ್ಚಿದಾನಂದೇಂದ್ರ ಸದ್ಗುರು ಸರಸ್ವತಿ ಸ್ವಾಮಿಗಳವರ ಪಾಠ ಕ್ರಮ ಅನ್ಯಾದಿಜ ತುಂಬಾ ಚುರುಕು, ಸ್ವಲ್ಪ ಕಿವಿ ಮಂದ ಇತ್ತು, ಅದು ತುಂಬಾ ಶುದ್ಧ ಪಣ ಮಾಡಿದ್ದಾರೆ. ಸಂತೋಷವಾಗುತ್ತೆ. ನಮೋ ನಮ ಸಚ್ಚಿದಾನಂದ ಸದ್ಗುರು ಪಾದಕಾಕ್ಯ. ಈ ಮೂರು ಆಚಾರ್ಯರ ಅಭಿಪ್ರಾಯದಲ್ಲಿ ಎಲ್ಲರೂ ಅದ್ವೈತವನ್ನೇ ಹೇಳ್ತಾ ಇದ್ದಾರೆ. ಆದರೆ ಕಾಜಕೃತ್ರರ ಅಭಿಪ್ರಾಯಕ್ಕೂ ಶ್ರುತಿಗೆ ಅನುಗುಣವಾಗಿದೆ. ಯಾಕೆ? ಪ್ರತಿ ಪಿಪಾದ ಯುಗ್ಯತಾರ್ಥಾನುಸಾರ ತತ್ವಮಸಿ ಇತ್ಯಾದಿ ಶ್ರುತಿ ಶ್ರುತಿಯನ್ನು ತತ್ವಮಸಿ ತಂದ್ಬಿಟ್ಟು ತತ್ವಮಸಿ ಬಂದ್ಕೊಂಡ ಸಂಗೀತ ಮುದ್ರೆ ಜ್ಞಾಪ್ಯ ಬರ್ತಾರೆ. ತತ್ವಮಸಿ ಎನ್ನುವಂತಹ ಶ್ರುತಿ ವಾಕ್ಯ ಕರ್ತೇನು, ನೀನು ಬ್ರಹ್ಮವಾಗುವೆ ಅಲ್ಲ, ನೀನು ಈಗ ಜೀವನಾಗಿದ್ದೀಯೇ, ಸಾಧನ ಮಾಡಿಕೊಂಡ ಮೇಲೆ ಆಮೇಲೆ ಬ್ರಹ್ಮ ಸ್ವರೂಪನಾಗುತ್ತೀಯೇ ಅಲ್ಲ, ಮತ್ತೇನು ಈಗಲೂ ಬ್ರಹ್ಮವಾಗಿದ್ದೀಯೇ, ನೀನ್ ಮೈ ತುಂಬಾ ಕಾಲ ಇದೆ ನೀನ್ ಬ್ರಹ್ಮವೇ, ಮೈ ತುಂಬಾ ರೋಗ ಇದೆ ನೀನು ಬ್ರಹ್ಮವೇ, ಆಸ್ಪತ್ರೆಯಲ್ಲಿದ್ದು ಕಟ್ಕೊಳ್ತಾ ಇದ್ದೀಯ ನೀನು ಬ್ರಹ್ಮವೇ, ಏನಾಗಿದ್ರೂ ಕೂಡ ಯಾವಾಗಲೂ ಬ್ರಹ್ಮ ಸ್ವರೂಪನಾಗಿದ್ದೀಯ ಅಂತ ಶ್ರುತಿ ಹೇಳ್ತಾರೆ. ತತ್ವಮಸಿ ಎನ್ನುವಂತಹ ಶ್ರುತಿ ಅಷ್ಟೇ ಅನುಸಾರವಾಗಿ ಕಾಶಕೃಷ್ಣ ಅಭಿಪ್ರಾಯ ಸರಿಯಾಗಿದೆ. ಏವಂಚ ಸತಿ ತದ್ವಿಜ್ಞಾನಾತಿ ಅಮೃತತ್ವ ಅವಕಲ್ಪ. ಹೀಗಾದರೆ ಅಂತಹ ಪರಬ್ರಹ್ಮವನ್ನ ಪರಮಾತ್ಮನನ್ನ ತಿಳಿದುಕೊಳ್ಳುವುದರಿಂದ ಬ್ರಹ್ಮ ಸ್ವರೂಪನಾಗ್ತಾನೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮುಂದೆ ತುಂಬಾ ವಿಶಾಲವಾಗಿ ಓದ್ಬಿಡ್ತೇನೆ. ಅತಸ್ಯ ವಿಜ್ಞಾನಾತ್ಮ ಪರಮಾತ್ಮನೋ ಅವಿದ್ಯಾ ಪ್ರತ್ಯಪಸ್ಥಾಪಿತ ನಾಮರೂಪ ಅಸಜ್ಜಿತ ದೇಹಾದಿ ಉಪಾಧಿ ನಿಮಿತ್ತೋ ಭೇದ ನ ಪಾರಮಾರ್ಥಿಕ ಇತ್ಯೇಷ ಅರ್ಥ ಸರ್ವವೇದಾಂತ ವಾದಿ ಭೀ ಅಭ್ಯುಪಗಂತವ್ಯ. ಏನ್ ವಾಕ್ಯ ಬರೀತಾರೆ? ಓದು ಬರೀತಾರೆ. ಆದ್ದರಿಂದ ವಿಜ್ಞಾನಾತ್ಮನಿಗೂ ಪರಮಾತ್ಮನಿಗೂ ಯಾವ ಯಾವ ಭೇದವೂ ಇಲ್ಲ. ಅವಿದ್ಯಾ ಕಲ್ಪಿತವಾಗಿರುವ ನಾಮರೂಪಗಳಿಂದ ಮಾತ್ರವೇ ಜೀವ ಪರಮಾತ್ಮ ಎನ್ನುವ ಭೇದ. ಪಾರಮಾರ್ಥಿಕವಾಗಿ ನೋಡಿದರೆ ಯಾವ ಭೇದವೂ ಇಲ್ಲ ಎನ್ನುವಂತಹದ್ದು ಎಲ್ಲಾ ವೇದಾಂತವಾದಿಗಳಿಗೂ ಚಿತ್ತವಾಗಿರುವಂತಹ ಅಭಿಪ್ರಾಯ ಅಂದ್ಬಿಟ್ಟು ವಾಕ್ಯ ಕೊಟ್ಬರ್ತಾರೆ ಶಂಕರಾಚಾರ್ಯರವರು. ಆತ್ಮರತ್ಯ ಆಚಾರ್ಯರ ಅಭಿಪ್ರಾಯವನ್ನು ಅನುವಾದ ಮಾಡಿ, ಅವಳುಲೋಮೆ ಆಚಾರ್ಯರ ಅಭಿಪ್ರಾಯವನ್ನು ಅನುವಾದ ಮಾಡಿ ಕಾಶಕೃಷ್ಣ ಆಚಾರ್ಯರ ಮತವೇ ಸರಿ, ಇದು ಶುದ್ಧವಾಗಿದೆ ಎನ್ನುವುದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಕೆಲ ವಾಕ್ಯವನ್ನು ಗುರುತಿಸ್ಬಿಡ್ತೇನೆ. ಕಥಂ ಸದೇವ ಸೌಮ್ಯ ಇದಮಗ್ರಹಸೀತ್ ಏಕಮೇವಾ ದ್ವಿತೀಯಂ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಇದಂ ಸರ್ವಂ ಯದಯಮಾತ್ಮ ನಾನ್ಯೋತೋಸ್ತಿ ದ್ರಷ್ಟ ನಾನ್ಯದತೋಸ್ತಿ ದ್ರಷ್ಟೃಂ ಇತ್ಯೇವಂ ರೂಪಾಭ್ಯಃ ಶ್ರುತಿಭ್ಯಃ ಸ್ಮೃತಿಭ್ಯಸ್ಯ ವಾಸುದೇವ ಸರ್ವಮಿತಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ಇತ್ಯಾದಿ ರೂಪಾಭ್ಯ ಶ್ರುತಿಸ್ಮೃತಿಗಳಿಂದ ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ ಎಂದು ನಿಜವಾಗಿ ಪರಮಾತ್ಮನಿಗಿಂತ ಭಿನ್ನವಾಗಿ ಜೀವಾತ್ಮ ಇಲ್ಲವೇ ಇಲ್ಲ ಎಂದು ಸುಸ್ಪಷ್ಟವಾಗಿ ಹೇಳ್ತಾ ಇದೆ. ಮತ್ತು ಜೀವಾತ್ಮ ಪರಮಾತ್ಮನಿಗೆ ಏಕತ್ವವನ್ನ ಪ್ರತಿಪಾದನೆ ಮಾಡುವುದರಲ್ಲಿ ಮಾತ್ರ ತಾತ್ಪರ್ಯವಿಲ್ಲ, ಭೇದ ದರ್ಶನ ಅಪವಾದಾಚ್ಯ ಭೇದ ದರ್ಶನವನ್ನ ತಿರಸ್ಕಾರ ಮಾಡುತ್ತೇನೆ.
ಅನ್ಯೋಸಾಮನ್ಯೋಹಮಸ್ಮೀತಿ ನತಮೇದಂ ಯಥಾಪಶೋ ಮೃತ್ಯೋಸಮೃತ್ಯಮಾಪ್ನೋತಿ ಯಹನಾಪಶ್ಯತಿ ಇತ್ಯೇವಂ ಜಾತೀಯಕ ಸಮಾಯೇಷ ಮಹಾನಯಾತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಇತಿ ಚ ಆತ್ಮನೆ ಸರ್ವವಿಕ್ರಿಯ ಪ್ರತಿಹೇದಾತ್ ನಿರಪಮಾದಂ ಹಿ ವಿಜ್ಞಾನಂ ಸರ್ವಾಕಾಂಕ್ಷಾ ನಿವರ್ತಕಂ ಆತ್ಮವಿಜಯ ನಿಶ್ಯತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಅಂತೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟು ವಿಸ್ತಾರವಾಗಿದೆ ನೋಡಿ. ಏತು ನಿರ್ಬಂಧಂ ಕೊಡುವಂತೆ ತೇ ವೇದಾಂತಾರ್ಥಂ ಬಾಧಮಾನ ಶ್ರೇಯೋದ್ವಾರಂ ಸಮ್ಯಕ್ ದರ್ಶನ ಏವ ಬಾಧಂತೆ ಕೃತಕಂ ಅನಿತ್ಯಂಚ ಮೋಕ್ಷಂ ಕಲ್ಪಯಂತೆ ನ್ಯಾಯೇನ ಚ ನ ಸಂಗಚ್ಛಂತೆ. ಯಾರು ಈ ಕಾಜಕೃಷ್ಣ ಅಭಿಪ್ರಾಯವನ್ನ ಬಿಟ್ಟು ಸ್ವಲ್ಪ ಜೀವತ್ವ ಇದೆ, ಜೀವತ್ವ ಹೋಗ್ಬಿಡುತ್ತೆ ಆದ್ರೆ ಬ್ರಹ್ಮ ಸ್ವರೂಪನಾಗ್ತಾನೆ ಅಂತ ಅರ್ಥ ಮಾಡ್ತಾರೋ ಅಂತವರು ವೇದಾಂತಾರ್ಥಕ್ಕೆ ದ್ರೋಹವನ್ನ ಮಾಡಿದಂತೆ ಆಗುತ್ತದೆ. ವೇದಾಂತಗಳಲ್ಲಿ ಸುಸ್ಪಷ್ಟವಾಗಿ ಬಾಯಿ ಬಿಟ್ಟು ತತ್ವದಿ ಅಹಂ ಬ್ರಹ್ಮಾಸ್ಮಿ ಜೀವಾತ್ಮನು ನಿಜವಾಗಿ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ ಅಂತ ಹೇಳ್ತಾ ಇದೆ. ಈಗ ಅರ್ಥ ಮಾಡ್ಬೇಕು. ಆಗ ಅರ್ಥ ಮಾಡದೆ ಹೋದ್ರೆ ಸಪ್ತ ಮೇಲೆ ಮೋಕ್ಷ ಹೊಂದುತ್ತಾನೆ, ಇವಾಗ ಜೀವಾತ್ಮನಾಗಿದ್ದಾನೆ ಎಂದು ಅರ್ಥ ಮಾಡ್ಬಿಟ್ರೆ ಮೋಕ್ಷವನ್ನ ಕೃತಕವಾದದ್ದು ಅನಿತ್ಯವಾದದ್ದು ಅನ್ನುವಂತ ದೋಷವನ್ನ ಹೇಳಿದಂತ ದೋಷಕ್ಕೆ ಗುರಿಯಾಗುತ್ತಾರೆ. ಈ ಒಂದು ಸಿದ್ಧಾಂತ ನ್ಯಾಯಕ್ಕೂ ಹೊಂದುವುದಿಲ್ಲ. ಆದ್ದರಿಂದ ಕಾಶಕೃತ್ರೀಯಂ ಮತಂ ವೇದಾಂತ ಸಮ್ಮತಂ ಶುದ್ಧಕ್ಕೆ ಸಮ್ಮತಂ ಅಂತ ತಿಳಿಸಿ ಎಲ್ಲ ಮುಮೋಕ್ಷಗಳಿಗೂ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಆತ್ಮಾವಾರೆ ದಷ್ಟವ್ಯ ಶೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವಂತಹ ವಾಕ್ಯದಲ್ಲಿ ಪರಮಾತ್ಮನನ್ನೇ ತಿಳ್ಕೊಳ್ಬೇಕು. ಪರಮಾತ್ಮನನ್ನು ತಿಳ್ಕೊಳ್ಬೇಕಾದ್ರೆ ಪರಬ್ರಹ್ಮದ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡುತ್ತಾ ಅದರಿಂದ ಆತ್ಮಜ್ಞಾನವನ್ನು ಕಳೆದುಕೊಂಡು ಪ್ರತಿಯೊಬ್ಬರು ಮುಕ್ತರಾಗಬೇಕು ಅಂತ ಎನ್ನುವ ವಿಷಯವನ್ನ ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಓಂ ವಾಕ್ಯಾನ್ವಯಾತ್ ಓಂ ಪ್ರತಿಜ್ಞಾ ಸಿದ್ಧಿಯಲ್ಲಿ ಮಾತ್ಪರಸ್ಯೋಮಿ ಅವಸ್ಥಿತಿಯಲ್ಲಿ ಕಾಶವಿತ್ಯ ಎನ್ನುವಂತ ನಾಲ್ಕು ಸೂತ್ರಗಳಿಂದಲೂ ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ಆ ಸೂತ್ರಗಳ ಮೇಲೆ ವಿಸ್ತಾರವಾದ ಭಾಷ್ಯವನ್ನು ಬರೆದು ಭಾಷ್ಯದಿಂದಲೂ ಕೂಡ ಮಾಡಿದ್ದಾರೆ. ಇದನ್ನ ಪರಾಪೂಜ್ಯ ನನ್ನ ಸದ್ಗುರು ವರೇಂದ್ರರಾದ ಸಚ್ಚಿದಾನಂದೇಂದ್ರ ಸಂಸ್ಕೃತಿಯ ಸದ್ಗುರುಗಳು ವಿಸ್ತಾರವಾಗಿ ಸುಂದರವಾಗಿ ತಿಳಿದುಕೊಂಡಿದ್ದಾರೆ. ಈ ಆಚಾರ್ಯ ತ್ರಯನೆಯ ಕಾಯೇನ ವಾಚ ಮನದ ನಮಸ್ಕಾರಗಳನ್ನ ಸರ್ವಜನಕ್ಕೆ ಮಂಗಳವನ್ನು ದಾಟಾ ಇದ್ದೀನಿ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ ಕೃಷ್ಣಾಕಮಲ ವೇದಾಂತ ಪಾಠಶಾಲೆಯ ವತಿಯಿಂದ ಮಾನ್ಯರಾದ ಡಾಕ್ಟರ್ ಅನಂತಮೂರ್ತಿಜಿಯವರು ಈ ಉಪನ್ಯಾಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೂ ನನ್ನ ಪೂರ್ವಕವಾದ ಕೃತಜ್ಞತಾ ಪೂರ್ವಕವಾದ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಸರ್ವಜನಕ್ಕೆ ಮಂಗಳವನ್ನು ದಾಟಾ ಇದ್ದೀನಿ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ ಓಂ ಶಾಂತಿ ಶಾಂತಿ ಶಾಂತಿ. ಮುಕ್ತಿ ಪಥದ ಕುರುಹ ಪೇಲ್ವೆ ಓಂ ಆತ್ಮಾ ಮಾಇದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೆಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ ಮೂರು ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ
ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಸ್ತುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಸ್ತುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕರ್ಮ ಪಾಶದೆಳೆತ ಕಾಣದಯ್ಯ, ಅಲಿನೇ ಮನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲಿನೇ ಮನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕ ರಾಜಸವಳಿದ ಕಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಕಾಮಕರ ಗಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿತ್ತ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಸ್ತುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಸ್ತುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಹೊದ್ದದಿರುವ ಸೈಪಿ ನಿರವನಯ್ಯ, ಅಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವನಯ್ಯ, ಅಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ, ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ, ಗುರು ಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ,
ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಪಥದ ಪುರುಷ ಕೇಳಿ ಕೇಳಿರಯ್ಯ ಆ